Hi friends, I am Puneet. Welcome to our channel. So ಇದು ಗವರ್ಮೆಂಟ್ ಸ್ಕೀಮ್ಸ್ ಸ್ನೇಹಿತರೆ ಪಾರ್ಟ್ 12. ಇಲ್ಲಿ ನಾವು ಒಂದು ವರ್ಷದಲ್ಲಿ ಆಗಿರತಕ್ಕಂತ ಏಪ್ರಿಲ್ 2019 ಟು 20 ತನಕ ಪ್ರಮುಖವಾಗಿರತಕ್ಕಂತ ಗವರ್ಮೆಂಟ್ ಸ್ಕೀಮ್ಸ್ ಏನು ನ್ಯೂಸ್ ಅಲ್ಲಿ ಇತ್ತು, ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಬನ್ನಿ ಇದರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಅನ್ ಅಕಾಡೆಮಿ ನಿಮಗೆ ಗೊತ್ತಿದೆ, ಇದು 30+ ಎಜುಕೇಟೆಡ್ ಇರತಕ್ಕಂತ ಒಂದು ಟಾಪ್ ಶಿಕ್ಷಣ ಆನ್ಲೈನ್ ಪ್ಲಾಟ್ಫಾರ್ಮ್. ಇಲ್ಲಿ ದೆಹಲಿ ಮತ್ತು ಹೈದರಾಬಾದ್ ಮಾದರಿ ಬೋಧನಾ ವಿಧಾನ ಸಿಗುತ್ತೆ ನಿಮಗೆ. ಇಲ್ಲಿ ಎಜುಕೇಟರ್ಸ್ ಚಾರ್ಟ್ ಮಾಡ್ಬೋದು ನೀವು, ಪ್ರಾಕ್ಟೀಸ್ ಪೇಪರ್ಸ್ ಇರುತ್ತೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಸೊ ಪ್ಲಸ್ ಕೋರ್ಸಸ್ನ ನೀವು ಆಕ್ಸೆಸ್ ಮಾಡೋದು, ಇದೆಲ್ಲ ನಿಮಗೆ ಲಭ್ಯ ಇರುತ್ತೆ. ಮತ್ತು PDF ನೋಟ್ಸ್ಗಳು ಕೂಡ ಸಿಗ್ತವೆ. ಫೈನ್, ನಿಮಗೆ ಇಲ್ಲಿ ನಿಮ್ಮ ದಿನಕ್ಕೆ ₹18 ಮಾತ್ರ ಬಿಡುತ್ತೆ ನೀವು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ. EMI ಪೇಮೆಂಟ್ ಆಪ್ಷನ್ಸು ಕೂಡ ಇದೆ, ಸ್ಟ್ರಕ್ಚರ್ಡ್ ಕ್ಲಾಸಸ್, ಫ್ರೀ ಕ್ಲಾಸಸ್ಸು ಕೂಡ ಇರ್ತವೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಮನೇಲಿ ಕೂತ್ಕೊಂಡು ನೀವು ಇದಕ್ಕೆ ಸ್ಟಡಿ ಮಾಡ್ಬೋದು. ಎನಿ ಎಕ್ಸಾಮ್ಸ್ನ ನೀವು ಆಕ್ಸೆಸ್ ಮಾಡ್ಬೋದು ಒಂದ್ಸಲ ನೀವು ಪ್ಲಸ್ ಕೋರ್ಸಸ್ನ ಆಕ್ಸೆಸ್ ಮಾಡಿ ತೊಗೊಂಡ್ರೆ. ಸೊ ಅದ್ರದ್ದು ರೇಟ್ಸ್ ಡೀಟೇಲ್ಸ್ ಕೂಡ ಇದೆ. ಸಬ್ಸ್ಕ್ರಿಪ್ಷನ್ ನಿಮಗೆ 1 ಮಂತ್ಗೆ ₹1,400 ಬೀಳುತ್ತೆ, 3 ಮಂತ್ಸ್ಗಾದರೆ 1 ಮಂತ್ಗೆ $1,167. ಅಂದರೆ ನೀವು ಹೆಚ್ಚು ಮಂತ್ ತೊಗೊಳ್ತಾ ಇದ್ದರೆ ನಿಮಗೆ ಅದು ರೇಟ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 12 ಮಂತ್ಸ್ಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 1 ಮಂತ್ಗೆ ₹583 ಬೀಳ್ತಕ್ಕಂಥದ್ದು ನಿಮ್ಗೆ ರೇಟು. ಅರ್ಥ ಆಯ್ತಲ್ವ? ಅದೇ 6 ಮಂತ್ಸ್ ತೊಗೊಂಡ್ರೆ ನಿಮ್ಗೆ 1 ಮಂತ್ಗೆ ₹933 ಬೀಳುತ್ತೆ. ಇಂಟು 6 ಮಾಡಿದ್ರೆ ನಿಮಗೆ 6 ಮಂತ್ಸ್ ಎಷ್ಟಾಗುತ್ತೆ, ಅಷ್ಟು ಅಮೌಂಟು ನೀವು ಕೊಡಬೇಕಾಗುತ್ತೆ. EMI ಆಪ್ಷನ್ಸು ಕೂಡ ಇದೆ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ ಅಂತೇಳಿ. ಇಲ್ಲಿ ಇನ್ನೂ ಕಮ್ಮಿ ಬೇಕು ಅಂದರೆ ನೀವು ನನ್ನ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡೋದು, ಪುನೀತ್ ಲೈವ್ ಅಂತ. 10% ಡಿಸ್ಕೌಂಟ್ ಸಿಗುತ್ತೆ. ಮತ್ತು KS ಪ್ರಿಲಿಮ್ಸ್ ಟೆಸ್ಟ್ ಸೀರೀಸು ಕೂಡ ಲಾಂಚ್ ಮಾಡಿದ್ದಾರೆ ಅನ್ ಅಕಾಡೆಮಿ ವತಿಯಿಂದ, ಅದಕ್ಕೂ ಕೂಡ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ನಾವು ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ. ಫೈನ್, ಸೊ ಇದ್ರದ್ದು ಹೇಗೆ ಜಾಯ್ನ್ ಆಗೋದು ಮತ್ತು ಅದರ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ಯು ಕ್ಯಾನ್ ಕಮೆಂಟ್ ಇಟ್. ಸೊ ಇನ್ ದ ನೆಕ್ಸ್ಟ್ ವೀಡಿಯೋ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಾಂದರೆ ಟೆಕ್ನಿಕಲ್ ಟೀಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಫೈನ್, ಸೊ ಇವಾಗ ನಾವು ಫಸ್ಟು ಗೌರ್ಮೆಂಟ್ ಸ್ಕೀಮಲ್ಲಿ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಡಸ್ಟ್ರಿ, ಇದು ಸಚಿವಾಲಯದಲ್ಲಿ ಇರ್ತಕ್ಕಂಥ ಸ್ಕೀಮ್ನ ತೊಗೋತಾ ಇದ್ದೀನಿ. ಸೊ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂದರೆ ಅದರದ್ದು ಲಿಂಕ್ಸ್ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಇಲ್ಲಾಂದರೆ ಪ್ಲೇಲಿಸ್ಟಲ್ಲಿ ಕೂಡ ಸಪ್ರೇಟ್ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಬೈ ಪುನೀತ್ ಅಂತಲೇ ಇದೆ, ಅಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ಸಚಿವಾಲಯ ಮಿನಿಸ್ಟ್ರಿನ ತೊಗೊಂಡು ಅದರಲ್ಲಿರ್ತಕ್ಕಂಥ ಸ್ಕೀಮ್ಸ್ನ ಈ ಒಂದು ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೆ. ಸೊ ಇವತ್ತು ನಾವು 3 ಇಂದ 4 ಸಚಿವಾಲಯಗಳ ಅಂಡರಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸ್ಕೀಮ್ಸು ಈ ಒಂದು ವಿಡಿಯೋದಲ್ಲಿದ್ದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇದು ಕರೆಂಟ್ ಅಫೇರ್ಸಲ್ಲಿ ಒಂದೇ ಅಲ್ಲ, ಈಗಿನ ರೀಸೆಂಟಾಗಿ ಆತ್ಮನಿರ್ಭರ ಭಾರತದಲ್ಲೂ ಕೂಡ ಈ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಬಗ್ಗೆ ಮಾತಾಡಿದ್ದಾರೆ. ಓಕೆ, ಸೊ ಬನ್ನಿ ನೋಡೋಣ ಏನೇನಿದೆ, ಯಾವ ಸಚಿವಾಲಯದ ಅಂಡರಲ್ಲಿ ಬರುತ್ತೆ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಎಕ್ಸಾಂಪಲ್ ಕೇಳೋದೇ ಹೀಗೆ, ಈ ಒಂದು ಸ್ಕೀಮು ಯಾವ ಸಚಿವಾಲಯದ ಅಂಡರಲ್ಲಿ ಬರುತ್ತೆ ಮತ್ತು ಈ ಸ್ಕೀಮ್ನ ಪರ್ಪಸ್ ಏನು, ಇದಿಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದೆನ್ ಎನಫ್. ಯಾವಾಗ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು, ಯಾವ ಇಯರ್ ಅಂತಕ್ಕಂಥದ್ದು ನಿಮಗೆ ಅದು ಮೊದಲು ಕೇಳ್ತಾ ಇದ್ರು, ಇವಾಗ ಜಾಸ್ತಿ ಅದನ್ನು ಕೇಳಲ್ಲ, ಎಲ್ಲೋ ಅಪರೂಪ ಕೇಳಿದ್ರೆ ಹೆಚ್ಚು. ಬಟ್ 90 to 95% ನಿಮ್ಗೆ ಕೇಳೋದು ಈ ಸ್ಕೀಮು ಯಾವ ಸಚಿವಾಲಯದಲ್ಲಿ ಬರುತ್ತೆ, ಅದು 2-3 ಕೊಲಾಬ್ರೇಷನ್ ಇದ್ದರೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ, ಮತ್ತು ಅದು ಯಾವ ಒಂದು ಪರ್ಪಸ್ಗಿದೆ ಅಂತಕ್ಕಂಥದ್ದು. ಓಕೆ, ಫೈನ್. ಇಲ್ಲಿ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಏನಿದೆ, ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಅಂಡರಲ್ಲಿ ಈ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನಾ ಬರ್ತಕ್ಕಂಥದ್ದು. ಓಕೆ, ಸೊ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನಾ ಅಂದ್ರೇನು? ಸೊ ಇದೊಂದು ಲೈಕ್ ಹೆಂಗೆ ಅಂತಂದರೆ, ಇದು ಒಂದು ಯೋಜನೆ ಅಲ್ಲ, ಇದರಲ್ಲಿ ಅಡಿಲಿ ಎಷ್ಟೊಂದು ಸಬ್ ಸಿಸ್ಟಮ್ಸ್ ಬರ್ತವೆ, ಅಂದರೆ ಸಬ್ ಸ್ಕೀಮ್ಸ್ ಬರ್ತವೆ. ಅಂದರೆ ಇದೊಂದು ಸಮಗ್ರ ಯೋಜನೆ ಅಂತ ಹೇಳಬೇಕಾಗುತ್ತೆ. ಸೊ ನೋಡಿ, ಇದು ಏನು ಹೇಳುತ್ತೆ ಅಂದರೆ, ಫಾರ್ಮ್ ಗೇಟ್ನಿಂದ ಚಿಲ್ಲರೆ ಮಾರಾಟದವರೆಗೆ ಒಂದು ಪೂರೈಕೆ ಸರಪಳಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ. ಅರ್ಥ ಆಯ್ತಲ್ವಾ? ಐ ವಿಲ್ ಎಕ್ಸ್ಪ್ಲೇನ್ ಯು ಹೆಂಗೆ ಫಾರ್ಮ್ ಗೇಟ್ ಅಂದ್ರೇನು ಅಂದರೆ, ಈ ಫಾರ್ಮ್ ಗೇಟ್ ನಿಮಗೆ ಈ ಆತ್ಮನಿರ್ಭರ ಭಾರತದಲ್ಲೂ ಕೂಡ ಇತ್ತು. ಆ ಒಂದು 4 ಟ್ರೆಂಚಸ್ ಇದೆಯಲ್ಲ, ಅದರಲ್ಲಿ 2ನೇ ಟ್ರೆಂಚಲ್ಲಿ ಬರುತ್ತೆ. 2 ಮತ್ತು 3ನೇ ಟ್ರೆಂಚಲ್ಲಿ ಫಾರ್ಮರ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ಅದರಲ್ಲಿ ನಿಮಗೆ ಸಿಗುತ್ತೆ. ಸೊ ಅದ್ರ ಪ್ಲೇಲಿಸ್ಟು ಕೂಡ ಇದೆ, ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆದರೆ ಅಲ್ಲಿ ನಿಮ್ಗೆ ಅದ್ರ PDF ಕೂಡ ಲಭ್ಯ ಆಗುತ್ತೆ. ಫೈನ್, ನಾವು ಈಗ ಈ ಸ್ಕೀಮ್ ಬಗ್ಗೆ ಮಾತಾಡೋಣ. ಏನಂದರೆ, ಈಗ ರೈತ ಏನಾರು ಬೆಳೀತಾನಲ್ವ, ಅವ್ನು ಬೆಳೆದ ಮೇಲೆ ಆ ಬೆಳೆಯನ್ನು ಅವನು ಸಾಗಿಸ್ತಕ್ಕಂಥದ್ದು, ಅದಕ್ಕೆ ಮೂಲ ಸೌಕರ್ಯ ಬೇಕು ಅಲ್ವಾ, ಸಾಗಿಸ್ತಕ್ಕಂಥದ್ದು ರೋಡ್ ಫೆಸಿಲಿಟಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಜೊತೆಗೆ ಅದನ್ನು ಇಡಬೇಕು ಅಂದರೆ ಸಂಸ್ಕರಣೆ ಮಾಡಬೇಕು. ಸೊ ಸಂಸ್ಕರಣೆ ಮಾಡಬೇಕು, ಅದನ್ನ ತೊಗೊಂಡೋಗ್ಬೇಕು, ಪ್ರೋಸೆಸಿಂಗ್ ಮಾಡಬೇಕು, ಮತ್ತು ಅದನ್ನು ಏನು ಮಾಡಬೇಕು, ಶಿಥಿಲೀಕರಣದಲ್ಲಿ ಇಡಬೇಕು, ಸಂರಕ್ಷಿಸಬೇಕು, ಮತ್ತು ಅದನ್ನು ಪ್ರೋಸೆಸ್ ಮಾಡಬೇಕು. ಅಂದರೆ ಅವ್ನು ಬೆಳೆದಿರೋದನ್ನ ಹಂಗೆ ತೊಗೊಂಡೋಗಿ ಕೊಡೋಕ್ಕಾಗಲ್ಲ. ಅದರಲ್ಲಿ ಏನು ಕಸ ಕಡ್ಡಿ ಏನಿರೋದು ಎಲ್ಲ ಸಂಸ್ಕರಣೆ ಮಾಡಿ ಅದನ್ನ ಒಂದು ರೀತಿ ಸಂರಕ್ಷಣೆ ಇಡಬೇಕು. ಆಮೇಲೆ ಅದನ್ನು ತೊಗೊಂಡೋಗ್ಬಿಟ್ಟು ಏನು ಮಾಡಬೇಕು, ರಿಟೇಲ್ ಮಾರಾಟಗಾರರಿಗೆ ಮಾಡಬೇಕಾಗತ್ತೆ. ಅದಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅದು ಡಿಜಿಟಲ್ ಆಗಿ ಮಾರ್ತಾ ಇದ್ದಾನೆ ಅವನು, ಅಂದರೆ ಏನು ಈ ಎ ಪಿ ಎಮ್ ಸಿ ಅಂತ ಕರಿತೀವಿ ಅದರಿಂದ ಮಾಡ್ತಾ ಇದ್ದಾನೆ, ಅಥವಾ ಡೈರೆಕ್ಟಾಗಿ ಫಿಸಿಕಲಿ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋಗಿ ಮಾಡ್ತಾ ಇದ್ದಾನೆ. ಸೊ ಎಲ್ಲದಕ್ಕೂ 1 to 1 ಚೈನ್ ಲಿಂಕ್ ಅಂತ ಹೇಳ್ತೀವಿ, ಪೂರೈಕೆ ಸರವಳಿ ಅಂತ ಕರಿತೀವಿ. ಸೊ ಇದನ್ನು ಒದಗಿಸ್ಕೊಡೋದು ಈ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆಯ ಮುಖ್ಯ ಉದ್ದೇಶ. ಏನು ಒದಗಿಸ್ಕೊಡುತ್ತೆ ಅಂದರೆ, ಇದು ಆ್ಯಕ್ಚುಲಿ 2015 ಇದು ಅಪ್ರೂವ್ ಆಯಿತು, ಆಯಿತಾ, 2015 ಪಾರ್ಲಿಮೆಂಟಲ್ಲಿ ಅಪ್ರೂವ್ ಆಯಿತು. ಸೊ ಇದು 16 ಮತ್ತು 17 ಏನೋ ನಮ್ಮ ಹಣಕಾಸು ಆಯೋಗದ ಚಕ್ರ ಇದೆಯಲ್ಲ, 16 ರಿಂದ 20 5 ವರ್ಷದ ಹಣಕಾಸು ಆಯೋಗದ ಏನಿದೆ ಆ ಒಂದು ಯೋಜನೆಯ ಒಂದು ಅವಧಿಯಲ್ಲಿ ಇದನ್ನು ತರ್ತಾ ಇರ್ತಕ್ಕಂಥ ಈ ಹಣಕಾಸು ಅವಧಿಗೋಸ್ಕರ ಇದಿರ್ತಕ್ಕಂಥದ್ದು. 14ನೇ ಹಣಕಾಸು ಅವಧಿ ಏನು ರೆಫರಲ್ ಮಾಡಿದೆ, ಏನು ಅದು ತನ್ನ ಒಂದು ಇದನ್ನು ಹೇಳಿದೆ ಅಂತಂದರೆ ಏನು ಗೌರ್ಮೆಂಟ್ಗೆ ತಿಳಿಸಿದೆಯಲ್ಲ ತನ್ನ ರಿಪೋರ್ಟಲ್ಲಿ, ಆ ಒಂದು 5 ವರ್ಷದಲ್ಲಿ ಇದನ್ನು ಕೂಡ ಆ ಒಂದು ಹಣಕಾಸು ಅವಧಿಯ ಒಂದು ಇದರಲ್ಲಿ ಮಾಡೋಕ್ಕೆ ಇದನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಫೈನ್. ಸೊ ಇದನ್ನು ಏನು ಮಾಡುತ್ತೆ ನೋಡಿ, ಕೃಷಿಗೆ ಪೂರಕವಾಗುವುದು, ಸಂಸ್ಕರಣೆ ಮಾಡ್ತಕ್ಕಂಥದ್ದು, ಆಧುನೀಕರಣಕ್ಕೋಸ್ಕರದ್ದು, ಮತ್ತು ಕೃಷಿಲಿ ಉತ್ಪನ್ನವಾಗಿ ತ್ಯಾಜ್ಯವನ್ನು ಕಡಿಮೆ ಮಾಡೋದು ಇದರ ಪ್ರಮುಖವಾಗಿ ಉದ್ದೇಶ. ಈ ಅಡಿಯಲ್ಲಿ ಏನೇನೋ ಜಾರಿಗೆ ಬರುತ್ತೆ ಅಂದರೆ, ಮೆಗಾ ಫುಡ್ ಪಾರ್ಕ್ನ ಸ್ಥಾಪನೆ ಮಾಡೋದು, ಮತ್ತು ಕೋಲ್ಡ್ ಚೈನ್ ನೆಟ್ವರ್ಕ್ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಮೂಲಸೌಕರ್ಯ ಒದಗಿಸ್ತಕ್ಕಂಥದ್ದು, ಆಹಾರ ಸಂರಕ್ಷಣೆ ಮತ್ತು ಆ ಒಂದು ಸಂರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಕೃಷಿ ಸಂಸ್ಕರಣ ಅಂದರೆ ಕೃಷಿ ಉತ್ಪನ್ನಗಳ ಸಂಸ್ಕರಣ ಕ್ಲಸ್ಟರ್ಗಳನ್ನ ಮಾಡೋದು. ಕ್ಲಸ್ಟರ್ ಅಂದರೆ ಏನು, ಒಂದು 3-4 ಒಂದು ಪ್ರದೇಶಕ್ಕೆ ಎಲ್ಲ ಒಂದು ಬಿಡಿ ಬಿಡಿ ಅಂದರೆ ಅದು ಗ್ರಾಮ ಲೆವೆಲ್ ಆಗಲಿ ಪಂಚಾಯತ್ ಲೆವೆಲ್ ಆಗಲಿ ಒಂದು ಕ್ಲಸ್ಟರ್ ಅಂತಂದರೆ ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಕ್ಲಸ್ಟರ್. ಸೊ ಅದನ್ನು ಮಾಡ್ತಕ್ಕಂಥದ್ದು. ಹಿಂದುಳಿದ ಮತ್ತು ಮುಂದೆ ಸಂಪರ್ಕ ಅಂತಂದರೆ ಏನು, ಎಂಡ್ ಟು ಎಂಡ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಅಂತಂದರೆ ಈಗ ಏನು ನಾವು ಏನು ಉತ್ಪನ್ನ ಆಗುತ್ತಲ್ಲ ಆ ಜಾಗದಿಂದ ಹಿಡಿದು ಮತ್ತು ಎಲ್ಲಿ ಪ್ರೊಡ್ಯೂಸ್ ಅಂದರೆ ನಾವು ಯಾರು ಗ್ರಾಹಕ ಕರೀತಿರ್ತಾರಲ್ಲ ಆ ಜಾಗ ತನಕ, ಅಂದರೆ ಅಲ್ಲಿ ತನಕ ಕನೆಕ್ಟಿವಿಟಿ ಇರಬೇಕು ಅಂತೇಳಿ, ಮತ್ತು ಅವರ ಮಾನವ ಸಂಪನ್ಮೂಲ ಮತ್ತು ಸಂಸ್ಥೆಗಳ ಅಭಿವೃದ್ಧಿ ಮಾಡೋದು. ಸೊ ಇದೆಲ್ಲ ಈ ಪ್ರಧಾನಮಂತ್ರಿ ಕೃಷಿ ಸಂಪದ ಯೋಜನೆಯಲ್ಲಿ ಬರ್ತಕ್ಕಂಥದ್ದು. ಇಷ್ಟು ನೆನಪಿದ್ರೆ ಸಾಕು ಸ್ನೇಹಿತರೆ, ಉದ್ದೇಶ ಏನು ಅಂತ ತಿಳ್ಕೊಂಡ್ರೆ ಸಾಕು. ಫೈನ್. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಸಚಿವಾಲಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಏನಿದು, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಕನ್ನಡದಲ್ಲಿ. ಸೊ ಈ ಅಂಡರಲ್ಲಿ ಕುಸುಮ್ ಯೋಜನಾ ಅಂತ ಹೇಳ್ತಾರೆ, ತುಂಬ ಇಂಪಾರ್ಟೆಂಟು. ಇವಾಗಿನ ಒಂದು ಎನ್ವೈರನ್ಮೆಂಟಲ್ ಸ್ಟಡೀಸ್ಗೂ ಕೂಡ ನೀವು ಇದನ್ನ ರಿಲೇಟ್ ಮಾಡಿ ನೀವು ಏನಾದ್ರು IAS ಅಥವಾ KS ಎಕ್ಸಾಮ್ ಬರೆದ್ರೆ ಬರಿಬೋದು ಆನ್ಸರ್ ರೈಟಿಂಗಲ್ಲಿ. ಕುಸುಮ್ ಸ್ಕೀಮೆ ಹೆಂಗೆ ಹೆಲ್ಪ್ ಮಾಡುತ್ತೆ ಎನ್ವೈರನ್ಮೆಂಟಿಗೆ ಅಂತ. ಸೊ ಇಲ್ಲಿ ಪ್ರಧಾನಮಂತ್ರಿ ಕುಸುಮ್ ಅಂದರೆ ಏನು ಅಂದರೆ, ಪ್ರಧಾನಮಂತ್ರಿ ಕಿಸಾನ್, ಅಂದರೆ ಕಿಸಾನ್ ಊರ್ಜಾ ಸುರಕ್ಷಾ ಉತ್ತಮ್ ಮಹಾ ಅಭಿಯಾನ್ ಅಂತ ಹೇಳ್ತಕ್ಕಂಥದ್ದು, ಆಯಿತಾ, ಸುರಕ್ಷಾ ಏವಂ ಉತ್ತಮ್ ಮಹಾ ಅಭಿಯಾನ್ ಅಂತಕ್ಕಂಥದ್ದು ಕುಸುಮ್ ಅಂದರೆ. ಸೊ ಇದರ ಮುಖ್ಯ ಉದ್ದೇಶ ಇಷ್ಟೇ ಸ್ನೇಹಿತರೆ, ಏನು ಅಂತಂದರೆ ಈ ರೈತರಿಗೆ ಇದೆಯಲ್ಲ ಅವ್ರಿಗೆ ಒಂದು ರೀತಿ ಗ್ರಿಡ್ ಅಂದರೆ ಸೌರ್ಯ ವ್ಯೂಹದ ಶಕ್ತಿ ಅಂದರೆ ಸೌರಶಕ್ತಿನ ಯೂಸ್ ಮಾಡಿಕೊಂಡು ಅವರು ತಮಗೆ ಬೇಕಾಗಿರ್ತಕ್ಕಂಥ ಮೋಟಾರ್ಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಏನಿದೆ, ಪವರ್ ಏನಿದೆ ಅದನ್ನು ಅವರೇ ಜನರೇಟ್ ಮಾಡ್ಕೊಳ್ಳೋದು. ಸಿಂಪಲ್ ಗ್ರಿಡ್ಗಳು, ಇಲ್ಲಿ ನೋಡಿ ಸಿಂಪಲ್ ಗ್ರಿಡ್ಗಳನ್ನ ತಗೊಂಡು, ಈವನ್ ಈಗ ಫಾರ್ ಎಕ್ಸಾಂಪಲ್ ಅವರ ಒಂದು ಯಾವ್ದಾದ್ರು ಅನುಪಯುಕ್ತ ಲ್ಯಾಂಡ್ ಇರುತ್ತಲ್ಲ ಭೂಮಿ, ಅಲ್ಲಿ ಅವ್ರೇನು ಮಾಡೋದು ಸೋಲಾರ್ನ ಸಿಸ್ಟಮ್ನ ಅಳವಡಿಸ್ಕೊಳ್ಳೋದು. ಸೊ ಇಲ್ಲಿಂದ ಅವ್ರೇನು ಮಾಡ್ತಾರೆ, ಈ ಒಂದು ಪವರಿಂದ ಸೋಲಾರೈಸ್ಡ್ ಪಂಪ್ಗಳಿರುತ್ತಲ್ಲ ಪಂಪ್ಗಳನ್ನು ಯೂಸ್ ಮಾಡಿಕೊಂಡು ನೀರಾವರಿ ಯೋಜನೆಗೆ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಒಂದು. ಇನ್ನೊಂದು ಏನಾಗುತ್ತೆ, ಈ ಒಂದು ಸೋಲಾರ್ ಸಿಸ್ಟಮಿಂದ ಯೂಸ್ ಮಾಡ್ತಾರೆ, ಇನ್ನೂ ಹೆಚ್ಚಿಗೆ ಅವರು ಉತ್ಪಾದನೆ ಮಾಡಿರ್ತಾರೆ, ಹೆಚ್ಚು ಸೋಲಾರ್ನ ಪ್ಯಾನೆಲ್ಸ್ ಹಾಕೊಂಡಿರ್ತಾರೆ. ಅವಾಗ ಏನು ಮಾಡೋದು, ಅದರಿಂದ ಕೂಡ ದುಡ್ಡು ಅವರು ತೊಗೋಬೋದು ರೈತರು. ಹೆಂಗೆ ಇದನ್ನು ಗ್ರಿಡ್ಗೆ ಕನೆಕ್ಟಿವಿಟಿ ಮಾಡೋದು ಅಂದರೆ, ಗ್ರಿಡ್ ಅಂದ್ರೇನು, ಎಲೆಕ್ಟ್ರಿಕಲ್ ಪೋಲ್ಸ್, ಗ್ರಿಡ್ ಅಂದರೆ ನಮ್ಮ ಏನು ಡಿಸ್ಕಾಮ್ಸ್ಗಳಿವೆ ಅಂದರೆ, ಡಿಸ್ಕಾಮ್ಸ್ ಅಂದ್ರೇನು, ಒಂದು ಈ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿರ್ತಕ್ಕಂಥ KPDCL. ಸೊ ಈ ಗ್ರಿಡ್ಗೆ ಕಳಿಸಕ್ಕೆ ಆ ಒಂದು ವಿದ್ಯುತ್ತನ್ನು ಹರಿಸಿದಾಗ ಏನಾಗುತ್ತೆ, ಇಲ್ಲಿ ಮೀಟರ್ ಫಿಕ್ಸ್ ಮಾಡಿರ್ತಾರೆ, ಅದ್ರ ಮುಖಾಂತರ ಎಷ್ಟು ಯೂನಿಟ್ ಹೋಗಿರುತ್ತೆ ಈ ಒಂದು ಸಿಸ್ಟಮಿಂದ ಅವ್ರಿಗೆ ಅಷ್ಟು ದುಡ್ಡು ಆ ಡಿಸ್ಕಾಮ್ಸಿಂದ ಬರ್ತಕ್ಕಂಥದ್ದು. ಸೊ ಇದು ಏನಾಗುತ್ತೆ ಅಂದರೆ ಗ್ರಿಡ್ ಕನೆಕ್ಟಿವಿಟಿ ಒಂದು, ಆಯಿತಾ. ಇನ್ನೊಂದು ಅವ್ರಿಗೆ ಈ ಎಲೆಕ್ಟ್ರಿಕಲ್ ಏನಿದೆ ಈ ಸೋಲಾರ್ ವಿಕೇಂದ್ರೀಕರಣ ಮಾಡ್ತಕ್ಕಂಥದ್ದು. ನೋಡಿ ರೈತರಿಗೆ ಸಹಾಯ ಮಾಡೋದು 22,250 MW ವಿಕೇಂದ್ರೀಕೃತ ಸೌರ ವಿದ್ಯುತ್ ಉತ್ಪಾದನೆ ಉತ್ತೇಜಿಸಲು ಇಷ್ಟು ಕೋಟಿ ಯೋಜನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಏನು ಯೋಜನೆ ಮಾಡಿದ್ದಾರೆ ಅಂದರೆ ಅವರ ಒಂದು ರೈತರ ಭೂಮಿಗಳಲ್ಲಿ ಏನು ಮಾಡ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಹೇಳ್ತೀನಿ ನೋಡಿ, ಇದರ ಪ್ರಯೋಜನಗಳನ್ನ ಹೇಳ್ತೀನಿ ನೋಡಿ ಏನಾಗುತ್ತೆ ಅಂತ. ಇದು ರೈತರಿಗೆ ತಮ್ಮ ಬಂಜರು ಭೂಮಿಯಲ್ಲಿ ಸ್ಥಾಪಿಸಲಾದ ಸೌರ ವಿದ್ಯುತ್ ಯೋಜನೆಗಳ ಮೂಲಕ ಗ್ರಿಡ್ಗೆ ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡುವ ಆಯ್ಕೆಯನ್ನು ನೀಡುವ ಮೂಲಕ ಹೆಚ್ಚುವರಿ ಆದಾಯ ನೀಡುತ್ತದೆ. ಒಂದು, ಇದು ಡಿಸ್ಕಾಮ್ ಜೊತೆಗೆ ವಲಯಗಳನ್ನು ಡಿಲೈಸೆನ್ಸಿಂಗ್ ಮಾಡಲು ಸಹಾಯ ಮಾಡುತ್ತೆ. ಅಂತಂದರೆ ಈಗ ಇದು ಎಲ್ಲಿ ಯೂಸ್ ಆಗುತ್ತೆ ನೋಡಿ, ಒಂದು ಅವ್ರಿಗೆ ದುಡ್ಡು ಇನ್ಕಮ್ ಆಗುತ್ತೆ, ಇನ್ನೊಂದು ಈ ಒಂದು ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನು ಇದಕ್ಕೆ ಗ್ರಿಡ್ಗಳನ್ನ ಮಾಡೋಕ್ಕೆ ಒಂದಷ್ಟು ಪ್ರದೇಶಗಳಾಗಲ್ಲ, ಒಂದು ಹಿಲ್ಲಿ ಏರಿಯಾ ಇರುತ್ತೆ, ಕಾಡುಗಳಿರುತ್ತೆ, ಆ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿಲಿ ವ್ಯವಸಾಯ ಮಾಡ್ತಕ್ಕಂಥ ಜನಗಳಿಗೆ ಏನಾಗುತ್ತೆ, ನಮ್ಮ ಒಂದು ಪ್ರೆಸೆಂಟ್ ಇರ್ತಕ್ಕಂಥ ಪವರ್ ಗ್ರಿಡ್ನ ತೊಗೊಂಡೋಗೋಕ್ಕಾಗಲ್ಲ. ಸೊ ಅಂಥ ಜಾಗದಲ್ಲಿ ಈ ಒಂದು ಸಿಸ್ಟಮ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಇವರು ಒಂದು ವಿಕೇಂದ್ರೀಕೃತ ಸೌರ ವಿದ್ಯುತ್ತನ್ನು ತಯಾರು ಮಾಡ್ದಂಗಾಗುತ್ತೆ, ತಮಗೆ ತಾವೇ ಉಪಯೋಗಿಸ್ಕೊಳ್ಳೋಂಗಾಗುತ್ತೆ, ಜೊತೆಗೆ ಡೀಸೆಲ್ನ ಕಮ್ಮಿ ಯೂಸ್ ಮಾಡ್ದಂಗಾಗುತ್ತೆ, ಮಾಲಿನ್ಯ ನಿಯಂತ್ರಣ ಮಾಡ್ದಂಗಾಗುತ್ತೆ, ಮತ್ತು ಇದರಲ್ಲಿ ಹೆಚ್ಚು ಉತ್ಪಾದನೆ ಮಾಡಿದ್ನ ಅವರು ಗ್ರಿಡ್ಗೆ ಕಳಿಸೋದ್ರಿಂದ ವಾಪಸ್ಸು ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಗ್ರಿಡ್ ಕನೆಕ್ಷನ್ ಇಲ್ಲ ಅಂದರೆ ಏನು ಮಾಡ್ಬೋದು, ಬೇರೆ ರೈತರು ಯೂಸ್ ಮಾಡಿರ್ತಾರಲ್ಲ, ಆಫ್ ಗ್ರಿಡ್ ಯೋಜನೆ ಅಂತ ಕರಿತೀವಿ. ಆಫ್ ಗ್ರಿಡ್ ಅಂದರೆ ಇವರಿಂದ ಏನು ಮಾಡೋದು, ಬೇರೆ ರೈತರಿಗೂ ಕೂಡ ಆ ಒಂದು ಇದನ್ನು, ಯಾರು ಸೋಲಾರ್ ಸಿಸ್ಟಮ್ ಯೂಸ್ ಮಾಡ್ತಿರಲ್ಲ ಅವ್ರಿಗೂ ಕೂಡ ಈ ಒಂದು ಸೌರಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಈ ಯೋಜನೆಯ ಘಟಕಗಳು ಏನಿದೆ, ಬಂಜರು ಭೂಮಿಯಲ್ಲಿ 10,000 ಮೆಗಾವ್ಯಾಟ್ ಸೌರ ಸ್ಥಾವರ ನಿರ್ಮಿಸುವುದು, ಉತ್ಪಾದಿಸುವ ವಿದ್ಯುತ್ ಖರೀದಿಸಲು ಡಿಸ್ಕಾಮ್ಗಳಿಗೆ ಒದಗಿಸ್ತಕ್ಕಂಥದ್ದು, ಇಲ್ಲಿ ನೋಡಿ ಸೌರೀಕರಣ ಮಾಡ್ತಕ್ಕಂಥ ಪಂಪ್ಗಳನ್ನ, 7,250 ಮೆಗಾವ್ಯಾಟ್ ಪಂಪ್ಗಳನ್ನು, ಮತ್ತು 8,250 ಮೆಗಾವ್ಯಾಟ್ ಸಾಮರ್ಥ್ಯದ ಕೊಳವೆ ಬಾಗಿಗಳು ಮತ್ತು 1.5 ಲಕ್ಷ ಸೌರ ಪಂಪ್ಗಳನ್ನು ವಿತರಿಸ್ತಕ್ಕಂಥದ್ದು. ಆದರೆ ಇಲ್ಲೇನು ಸೌರ ಪಂಪ್ ವಿತರಿಸ್ತಾರಲ್ಲ, ಈ ಯೋಜನೆ ಅಡಿ ನೋಡಿ ವೆರಿ ಇಂಪಾರ್ಟೆಂಟ್, ಕುಸುಮ್ ಯೋಜನೆ ಅಡಿ ಒಂದು ಸೌರ ಪಂಪ್ ವಿತರಿಸ್ತಾರೆ, ಇನ್ನೊಂದು ಆಫ್ ಗ್ರಿಡ್ ಕನೆಕ್ಷನ್ವಿಟಿಗೆ ಹೆಲ್ಪ್ ಮಾಡ್ತಾರೆ ಸರ್ಕಾರ, ಮತ್ತು ಈ ಪಂಪ್ ಒದಗಿಸ್ತಾರಲ್ಲ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. 60% ಸಬ್ಸಿಡಿ ಧನನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಭರಿಸ್ತವೆ. ಇನ್ನು 30%ನ ಆ ರೈತರು ಸಾಲದ ಮುಖಾಂತರ ತೊಗೋಬೇಕಾಗತ್ತೆ, ಇನ್ನು 10% ಅವರು ಹಾಕಬೇಕಾಗತ್ತೆ. ಈಗ 10% ಡೌನ್ ಪೇಮೆಂಟ್ ಅಂತ ಏನು ಹೇಳ್ತೀವಿ, ಆ ರೀತಿ 10% ಡೌನ್ ಪೇಮೆಂಟ್ ಇವರು ಕೊಡಬೇಕಾಗತ್ತೆ. ಇನ್ನು 90% ಅವರಲ್ಲಿ 60% ಸರ್ಕಾರ ಕೊಟ್ಟರೆ 30% ಬ್ಯಾಂಕ್ಗಳಿಂದ ಸಾಲ ಕೊಡಿಸ್ತಾರೆ. ಸೊ ಇದು ಈ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ, ಮಹತ್ವ ಏನು ಇದೆಲ್ಲ ಮಾಡೋದಲ್ವಾ, ಎಷ್ಟೊಂದು ಮಹತ್ವಗಳು ಎಷ್ಟೊಂದು ಬರೀಬೋದು. ನಾನು ಇಲ್ಲೊಂದು ಎರಡು ಮೂರು ತೊಗೊಂಡಿದ್ದೀನಿ, ಅಂದರೆ ನೀವು ನಾನು ಹೇಳ್ದಲ್ಲ ನಿಮಗೆ ಎಷ್ಟೊಂದು ಬರೀಬೋದು. ಒಂದು, ಸೌರ ವಿದ್ಯುತ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ವಾಯುಮಾಲಿನ್ಯ ತಡೆಯಬೋದು, ಮತ್ತು ನಮ್ಮ ಒಂದು ರೈತರು ನೀರಾವರಿ ಸಂರಕ್ಷಣೆ ಮಾಡ್ಕೋಬೋದು, ನೀರು ಪೋಲಾಗದಂತೆ ತಡೀತಕ್ಕಂಥದ್ದು ಕೂಡ ಮಾಡ್ಬೋದು. ಜೊತೆಗೆ ಕೃಷಿಗೆ ಏನು ಸಬ್ಸಿಡಿಗಳು ಕೊಡ್ತಾರಲ್ಲ, ಇಲ್ಲಿ ಸಬ್ಸಿಡಿ ಕೊಟ್ಬಿಟ್ರೆ ಏನಾಗುತ್ತೆ, ಸರ್ಕಾರ ಪಂಪ್ಗಳ ವ್ಯವಸ್ಥೆಗೆ ಮತ್ತು ಈ ಸೋಲಾರ್ ಪ್ಯಾನೆಲ್ನ ಇದು ಮಾಡಿದಾಗ ಏನಾಗುತ್ತೆ, ಈ ಎಲೆಕ್ಟ್ರಿಕ್ ಸಬ್ಸಿಡಿ ಕೊಡೋದಾಗಲಿ ಬೇರೆ ಬೇರೆ ಸಬ್ಸಿಡಿಗಳನ್ನ ಹೊರೆನ ಕಮ್ಮಿ ಮಾಡ್ಬೋದು. ಇದರಿಂದ ಸರ್ಕಾರಕ್ಕೂ ಒಂದು ಹೊರೆ ಕಮ್ಮಿ ಆದಂಗೆ ಆಗುತ್ತೆ, ರೈತನಿಗೂ ಕೂಡ ಏನಾಗುತ್ತೆ, 24/7 ಇವನಿಗೆ ಪವರ್ ಸಿಗ್ತಕ್ಕಂಥದ್ದು ಅಲ್ವಾ. ಸೊ ಇದು ಯೋಜನೆಗಳ ಮಹತ್ವ. ಮತ್ತು ವಾಯು ಮಾಲಿನ್ಯ ಆಗಿರ್ಬೋದು, ನಮ್ಮ ಪರಿಸರ ಮಾಲಿನ್ಯ ತಡೆಗಟ್ಟೋದು ಕೂಡ ಆಗ್ತಕ್ಕಂಥದ್ದು. ಫೈನ್. ಸೊ ಇದು ಏನೇನು ಒದಗಿಸುತ್ತೆ ಅಂತಕ್ಕಂಥದ್ದಿದೆ ಈ ಯೋಜನೆ ಮುಖಾಂತರ. ನಿಮಗೆ ಗ್ರಾಮೀಣ ಪ್ರದೇಶದಲ್ಲಿ 500 ಕಿಲೋವ್ಯಾಟ್ನಿಂದ 2 ಮೆಗಾವ್ಯಾಟ್ವರೆಗೆ ಗ್ರಿಡ್ ಸಂಪರ್ಕಿತ ನವೀಕರಿಸಬಹುದಾದ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸೋಕ್ಕೆ ಸಹಾಯ ಮಾಡುತ್ತೆ ಸರ್ಕಾರ. ಒಂದು, ಇನ್ನೊಂದು, ಗ್ರಿಡ್ ಸಂಪರ್ಕ ಹೊಂದಿಲ್ಲದ ರೈತನಿಗೆ, ಅಂದರೆ ನಾನು ಎಲ್ಲಿ ಗ್ರಿಡ್ ಇರಲ್ಲ ಅಂತ ಹೇಳಿದ್ನಲ್ಲ, ಎಲ್ಲಿ ತರಕಾಗಲ್ಲ, ಬಿಕಾಸ್ ಆಫ್ ಇಲ್ಲಿ ಏರಿಯಾ, ಈಗ ತುಂಬ ಕಾಡುಗಳಿರುತ್ತೆ, ಅಲ್ಲಿಗೆ ಕನೆಕ್ಟಿವಿಟಿ ಸಿಗಲ್ಲ ಅಂತ ಕಡೆ ಏನು ಮಾಡುತ್ತೆ, ಸ್ವತಂತ್ರವಾಗಿ ಆಫ್ ಗ್ರಿಡ್ ಸೌರ ನೀರಿನ ಪಂಪ್ಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸರ್ಕಾರ ಹೆಲ್ಪ್ ಮಾಡುತ್ತೆ. ಮತ್ತು ಗ್ರಿಡ್ ಪೂರೈಕೆಯಿಂದ ರೈತನು ಸ್ವತಂತ್ರವಾಗಿರಲು ಅಸ್ತಿತ್ವದಲ್ಲಿರುವ ಗ್ರಿಡ್ ಸಂಪರ್ಕಿತ ಕೃಷಿ ಪಂಪ್ಗಳ ಸೌರೀಕರಣ ಮತ್ತು ಡಿಸ್ಕಾಮ್ಗಳಿಗೆ ಉತ್ಪತ್ತಿ ಹೆಚ್ಚುವರಿ ಸೌರಶಕ್ತಿಯ ಮಾರಾಟ ಮಾಡೋದ್ರಿಂದ ಅವನಿಗೆ ದುಡ್ಡು ಕೂಡ ಸಿಗ್ತಕ್ಕಂಥದ್ದು. ಸೊ ಇದೆಲ್ಲ ಏನಾಗುತ್ತೆ, ಯೋಜನೆ ಅಡಿ ಸಿಗ್ತಕ್ಕಂಥ ಒಂದು ಸೌಲಭ್ಯಗಳು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಫೈನ್. ನೆಕ್ಸ್ಟು ಒಂದು ಇದಕ್ಕೆ ಹೋಗೋಣ ಬನ್ನಿ. ಈ ಮಿನಿಸ್ಟ್ರಿ ಅಂಡರಲ್ಲೇ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು, ಮೇಲ್ಚಾವಣಿಯ ಸೌರ ಯೋಜನೆಗಳು ಅಂತ ಕರಿತೀವಿ. ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರ್ತಕ್ಕಂಥದ್ದು, ಇದು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ, ಅಂದರೆ ಹೊಸ ಮತ್ತು ನವೀಕರಿಸಬಹುದು ಇಂಧನ ಸಚಿವಾಲಯ. ವೆರಿ ಇಂಪಾರ್ಟೆಂಟ್, ಕುಸುಮ್, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಅಂತ ಇಲ್ಲಿ ಇದೆ ನೋಡಿ. ಒಂದೊಂದ್ಸಲ ನಿಮ್ಗೆ ಕುಸುಮ್ ಅಂತ ಕೊಡಲ್ಲ, ಈ ಫುಲ್ ಫಾರ್ಮ್ ಕೊಡ್ತಾರೆ. ಅವಾಗ ಏನು ಮಾಡ್ತೀರಾ, ಇಲ್ಲಿ ಕಿಸಾನ್ ಊರ್ಜಾ ಅಂತಾರೆ, ಕಿಸಾನ್ ಅಂದ ತಕ್ಷಣ ರೈತನಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ನೀವು ಬೇರೆ ಒಂದು ಗ್ರಾಮೀಣಾಭಿವೃದ್ಧಿಯನ್ನು ಅಥವಾ ಬೇರೆ ಒಂದು ಸಚಿವಾಲಯನ ಆರಿಸ್ಕೋಬಾರ್ದು. ಇದು ಒಂದು ಮುಖ್ಯವಾಗಿ ಸೌರಶಕ್ತಿಗೆ ಇರ್ತಕ್ಕಂಥ ಒಂದು ಇದು ಹೊಸ ಮತ್ತು ನವೀಕರಿಸ ಇಂಧನ ಸಚಿವಾಲಯದ ಅಂಡರಲ್ಲಿ ಬರ್ತಕ್ಕಂಥದ್ದು. ಫೈನ್ ಫೈನ್ ಓಕೆ. ಈಗ ನೆಕ್ಸ್ಟು ನಾವು ಇದರಲ್ಲೇ ರೂಫ್ ಟಾಪ್ ಸೋಲಾರ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಸೊ ಇದು ಕೂಡ ಅದೇ ರೀತಿ, ಇಲ್ಲಿ ಏನು ಅಂದರೆ ಎರಡು ರೀತಿ ಸ್ಕೀಮ್ ಇದೆ, ಒಂದು ಕಮರ್ಷಿಯಲ್ ಬಿಲ್ಡಿಂಗು, ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್, ಒಂದು ವಾಣಿಜ್ಯ ಕಟ್ಟಡ ಮತ್ತು ವಸತಿ ಸಂಕೀರ್ಣ ಅಂತ. ಸೊ ಮನೆ ಮೇಲೆ ಏನು ಮಾಡೋದು, ರೂಫ್ ಟಾಪ್ ಅಂದರೆ ಮನೆ ಮೇಲೆ ಈ ಒಂದು ಇದನ್ನು ಅಳವಡಿಸ್ಕೊಂಡು ಪ್ಯಾನಲ್ಸ್ನ ನಾವು ನಮ್ಮ ಒಂದು ಮನೆಗೆ ಯೂಸ್ ಮಾಡ್ತೀವಿ. ಸೋಲಾರ್ ಪವರ್ ಆಗಲಿ ಅಥವಾ ಸೋಲಾರ್ ವಾಟರ್ ಹೀಟರ್ ಆಗಲಿ ಅಥವಾ ಇನ್ನು ಮಿಕ್ಕದನ್ನು ಆಫ್ ಗ್ರಿಡ್ ಮುಖಾಂತರ ಕಳಿಸ್ತಕ್ಕಂಥದ್ದು. ಸೊ ಇದರಿಂದ ದುಡ್ಡು ಕೂಡ ಆಗುತ್ತೆ. ಸೊ ಇದರಲ್ಲಿ ಏನು ಅಂತಂದರೆ ಉದ್ದೇಶ 2027 ಈಗ ಇದನ್ನು ಹೆಚ್ಚಿಗೆ ಮಾಡಿದ್ದಾರೆ. 40,000 ಮೆಗಾವ್ಯಾಟ್ ಇತ್ತಲ್ಲ ಇದನ್ನು 100 ಗಿಗಾವ್ಯಾಟ್ ತನಕ ಏರಿಸಿದ್ದಾರೆ. 100 ಗಿಗಾವ್ಯಾಟ್ ಓಕೆ, ಅಥವಾ 10,000 100 ಗಿಗ್ ಒಂದು ನಿಮಿಷ ಹಾಂ, ಇದು 40,000 ಮೆಗಾವ್ಯಾಟಿಂದ ಈಗ 100 ಗಿಗಾವ್ಯಾಟ್ಗೆ ಏರಿಸಿದ್ದಾರೆ. ಓಕೆ, ಸೊ ಅಂದರೆ 2022 ಡಿಸೆಂಬರ್ ಒಳಗೆ ಇಷ್ಟನ್ನು ನಾವು ಅಚೀವ್ ಮಾಡಬೇಕು. ಏನು ಒಟ್ಟು ಸೋಲಾರ್ ಇದನ್ನು ನಾವು ಅಚೀವ್ ಮಾಡಬೇಕು, ಸೋಲಾರ್ ಪವರ್ನ ಅಂಥೇಳಿ. ಸೊ ಅದಕ್ಕೋಸ್ಕರ ಎಲ್ಲೆಲ್ಲಿ ಆಗುತ್ತೆ ಎಲ್ಲ ಕಡೆ ಈಗ ನೋಡಿ, ಒಂದು ಲ್ಯಾಂಡಲ್ಲಿ ನಮ್ಮ ತುಮಕೂರಲ್ಲಿ ಮಾಡಿರ್ತಕ್ಕಂಥ ಸೋಲಾರ್ ಏಷ್ಯಾದ ನಂಬರ್ 1 ಅಂತ ಈಗೇನು ಕರಿತೀವಿ. ಸೊ ಅದು ಆ ಥರ ನಾವು ಎಲ್ಲ ಕಡೆ ಲ್ಯಾಂಡ್ ವೇಸ್ಟ್ ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲ ಮನೆಗಳಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಪ್ರೋತ್ಸಾಹ ಮಾಡೋಕ್ಕೆ ಈ ಒಂದು ಪ್ರೋಗ್ರಾಮ್ ತಂದಿರತಕ್ಕಂಥದ್ದು. ಅರ್ಥ ಅಲ್ವಾ? ಮೇಲ್ಛಾವಣಿ ಸೌರ ಎಂದರೆ ಅಂದರೆ ದೊಡ್ಡ ಪ್ರಮಾಣದ ಸೌರ ವಿದ್ಯುತ್ ಕಟ್ಟಡಗಳಿಗೆ ವಿರುದ್ಧವಾಗಿ ಕಟ್ಟಡಗಳ ಮೇಲ್ಛಾವಣಿ ಸ್ಥಾಪಿಸ್ತಕ್ಕಂಥದ್ದು. ಅಥವಾ ಇದರ 2 ವಿಧವನ್ನು ವಾಣಿಜ್ಯ ಕಟ್ಟಡ ಮೇಲೆ, ಸಂಕೀರ್ಣ ಕಟ್ಟಡದ ಮೇಲೆ ಅಂತ 2 ಮಾಡ್ತಾರೆ. ಸೊ ಇದ್ರ ಡಿಪೆಂಡಬಲ್ ಆಗಿ ಅವರು ಸಬ್ಸಿಡಿ ಕೊಡ್ತಾರೆ. ವಾಣಿಜ್ಯ ಕಟ್ಟಡ ಮೇಲೆ ಮಾಡೋದಕ್ಕೆ ಬೇರೆ ಸಬ್ಸಿಡಿ ಇರುತ್ತೆ, ನಾವು ವಸತಿ ನಿರ್ಮಾಣ ಕಟ್ಟಡದ ಮೇಲೆ ಯೂಸ್ ಮಾಡೋದಕ್ಕೆ ಬೇರೆ ಸಬ್ಸಿಡಿ ಇರುತ್ತೆ. ಆಯಿತಾ, ಫೈನ್. ಸೊ ಇದೊಂದು PDF ಮತ್ತು ಪ್ರೀವಿಯಸ್ ವೀಡಿಯೋಸ್ PDF ಮತ್ತು ಡೈಲಿ ಕ್ವಿಸಸ್ ನೀವು ಕರೆಂಟ್ ಅಫೇರ್ ರಿಲೇಟೆಡ್ ಅಟೆಂಡ್ ಮಾಡಬೇಕು. ನನ್ನ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತಿದೆ, ಅದಕ್ಕೆ ಜಾಯ್ನ್ ಆಗಿ ಸ್ನೇಹಿತರೆ. ಸೊ ದಟ್ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಏನು ಬೇಕು ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ಸು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಮತ್ತು PDF ಗಳಾಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು. ಸೊ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಆನ್ ಡೈಲಿ ಬೇಸಿಸ್ಸು, ಕ್ವಿಸಸ್ಸು, ಕರೆಂಟ್ ಅಫೇರ್ ರಿಲೇಟೆಡ್ಡು ಎಲ್ಲನೂ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಓಕೆ, ಫೈನ್. ಈ ಸಿಂಬಲ್ ಇರುತ್ತೆ. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಆ್ಯಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಕನ್ನಡದಲ್ಲಿ ಭಾರಿ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವಾಲಯ. ಸೊ ಈ ಅಂಡರಲ್ಲಿ FAME 2 ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? FAME 2 ಸ್ಕೀಮ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು FAME 1 ಸ್ಕೀಮು ಕೂಡ ಬಂದಿತ್ತು. ವಾಟ್ ಈಸ್ ಹಿಂದೆಲ್ಲ ಫಸ್ಟ್ ನೋಡ್ಕೋಣ. FAME 2 ಸ್ಕೀಮ್ಗೆ ಹೋಗಿಂದ ಮುಂಚೆ FAME 1 ಅಂತ ಏನೋ ಅಥವಾ ಫೇಮ್ ಅಂತ ಏನು ಕರೀತಾರೆ ಅದ್ರ ಬಗ್ಗೆ ತಿಳ್ಕೋಣ. ಫೇಮ್ ಅಂದರೆ ಏನು ಫುಲ್ ಫಾರ್ಮ್? ಫಾಸ್ಟರ್ ಅಡಾಪ್ಷನ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳಿ. ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತೇಳಿ. ಸೊ ಇದು ಹಿನ್ನೆಲೆ ನೋಡೋದಾದರೆ ನಿಮಗೆ ಈ FAME India ಅಂತಕ್ಕಂಥದ್ದು ಏನು ತಂದರು, ಅವಾಗೇನು ಹೇಳ್ತಿದ್ರು ಅಂತಂದರೆ ರಾಷ್ಟ್ರೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಅಡಿ, ಆಯಿತಾ, ರಾಷ್ಟ್ರೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಉತ್ತೇಜನ ಕೊಡೋದು ಈ FAME ತಂದಿದ್ದು. ಇಲ್ಲಿ ಏನು ಮಾಡ್ತಾಯಿದ್ದಾನೆ, ಸಬ್ಸಿಡಿ ಮೂಲಕ ಈ ಎಲೆಕ್ಟ್ರಿಕಲ್ ಅಂದರೆ FAME ಬಗ್ಗೆ ಮಾತಾಡ್ತಾನೆ, ಹಿನ್ನೆಲೆ ಮಾತಾಡ್ತಾನೆ ಫಸ್ಟ್, ಆಮೇಲೆ FAME 2ಗೆ ಬರೋಣ. ಸೊ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಗಳಿಗಾಗಲಿ ತೊಗೊಳ್ಳೋರ್ಗಾಗಲಿ ಸಬ್ಸಿಡಿ ಕೊಡ್ತಕ್ಕಂಥದ್ದು. ಆಯಿತಾ, ಸಬ್ಸಿಡಿ ಕೊಟ್ಟಾಗ ಏನಾಗುತ್ತೆ, ಅವ್ರು ಕಮ್ಮಿ ರೇಟ್ ಸಿಗುತ್ತೆ ಅವ್ರಿಗೆ, ಒಂದಷ್ಟು ಆನ್ ರೋಡ್ ಟ್ಯಾಕ್ಸ್ ಕಮ್ಮಿ ಮಾಡಿದಾಗ ಏನಾಗುತ್ತೆ, ಕಮ್ಮಿ ರೇಟ್ ಸಿಗುತ್ತೆ. ಸೊ ಒಂದು ಉತ್ತೇಜಿಸತಕ್ಕಂಥದ್ದು. ಇದರಿಂದ ಏನಾಗುತ್ತೆ ನೋಡಿ, ಇದು ಕೂಡ ನಿಮಗೆ ಪರಿಸರ ಮಾಲಿನ್ಯ ತಡೆಯುತ್ತೆ ಅಲ್ವಾ, ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡಿದ್ರೆ. ಸೊ ಒಂದಕ್ಕೊಂದು ಕೊಂಡಿ, ಸೊ ಎಲ್ಲನೂ ತಿಳ್ಕೊಬೇಕಾಗತ್ತೆ. ಸೊ ಸಬ್ಸಿಡಿ ಮೂಲಕ ಇದನ್ನು ಕೊಟ್ಟಾಗ ಏನಾಗುತ್ತೆ, ನಿಮಗೆ ಒತ್ತಡನೂ ಬೀಳಲ್ಲ ಮತ್ತು ಕಮ್ಮಿ ರೇಟಿಗೆ ಸಿಗುತ್ತೆ ನಾರ್ಮಲ್ ಡೀಸೆಲ್ ಪೆಟ್ರೋಲ್ಗಿಂತ. ಅಂದಾಗ ಇದನ್ನು ತೊಗೊಳ್ತಾರೆ ಅಂತಕ್ಕಂಥದ್ದು. ಮತ್ತು ತೊಗೊಳ್ಳೋದೊಂದೇ ಅಲ್ಲ, ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಕೂಡ ಸೇಲ್ ಆದರೆ ಮಾತ್ರ ಮಾಡ್ತಾರೆ ಅಲ್ವಾ. ಸೊ ಅದರಿಂದ ಇಬ್ಬರಿಗೂ ಸಬ್ಸಿಡಿ ಕೊಡಬೇಕು. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಕೂಡ ಈ ಟೆಕ್ನಾಲಜಿ ಡೆವಲಪ್ ಮಾಡೋರು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು, ಇನ್ನೊಂದು ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಟೆಕ್ನಾಲಜಿ ಡೆವಲಪ್ ಮಾಡೋರಿಗೂ ಕೂಡ ಉತ್ತೇಜನ ಕೊಡಬೇಕು. ಸೊ ಇದೆಲ್ಲ ಒಂದು ಉತ್ತೇಜದಿಂದ ಇರತಕ್ಕಂಥದ್ದು ಇದು FAME. ನೋಡಿ, 4 ಕ್ಷೇತ್ರ ಮೇಲೆ ಕೇಂದ್ರೀಕರಿಸುತ್ತೆ: ತಂತ್ರಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ, ಬೇಡಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಪೈಲಟ್ ಯೋಜನೆಗಳು ಮತ್ತು ಚಾರ್ಜಿಂಗ್ ಮೂಲ ಸೌಕರ್ಯ. ಸೊ ಚಾರ್ಜಿಂಗ್ ಫೆಸಿಲಿಟಿ ಇಲ್ಲಾಂದ್ರೆ ತೊಗೊಂಡು ಏನು ಮಾಡ್ತಾರೆ, ಈಗ ನೀವು ಪೆಟ್ರೋಲ್ ಬಂಕ್ಗಳು ರೋಡಲ್ಲಿ ಸಿಗುತ್ತೆ, ಅದೇ ಚಾರ್ಜಿಂಗ್ ಫೆಸಿಲಿಟಿ ಇಲ್ಲಾಂದರೆ ಇದನ್ನು ಅಗೇನ್ ಇದನ್ನು ನೋಬಡಿ ವಿಲ್ ಟೇಕ್ ಅಲ್ವಾ, ಮಾರಾಟಗಾರರು ಮಾರಕ್ಕೆ ಒಪ್ಕೊಳ್ಳಲ್ಲ. ಪ್ರೊಡಕ್ಷನ್ ಆಗಿದ್ರು ಕೂಡ ಮಾರಾಟಗಾರರು ಮಾರಕ್ಕೆ ಒಪ್ಕೊಳ್ಳಲ್ಲ, ಯಾಕಂದರೆ ಯಾರು ತೊಗೊಳ್ಳಲ್ಲ ಅಂತೇಳಿ. ಸೊ ಅದರಿಂದ ಇದು FAME ಅಂದರೆ ಉದ್ದೇಶ ಎಲೆಕ್ಟ್ರಿಕ್ ವೆಹಿಕಲ್ನ ಮಾಡೋದು. ಆದರೆ FAME 2 ಏನು ಮಾಡಿದ್ದಾರೆ, ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯ ಏನಂದ್ರು ಚಾರ್ಜಿಂಗ್ ಪಾಯಿಂಟ್ಸು. ಸೊ ಇದನ್ನು ಉತ್ತೇಜನ ಮಾಡಲು ಅದಕ್ಕೊಂದಷ್ಟು ದುಡ್ಡನ್ನ ಕೊಡಲು ಏನು ಮಾಡಿದೆ ಸರ್ಕಾರ, FAME 2 ಒಂದು ತಂದಿರತಕ್ಕಂಥದ್ದು. ನೋಡಿ, ರಸ್ತೆ ಸಾರಿಗೆ ವಲಯದಲ್ಲಿ ಸ್ವಚ್ಛ ಚಲನಶೀಲತೆ, ಸ್ವಚ್ಛವಾಸ್ತು ಚಲನಶೀಲತೆ ಅಂದರೆ ವಿತೌಟ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಮೂವ್ಮೆಂಟ್ ಇರಬೇಕು. ಅಂದರೆ ಎನ್ವೈರನ್ಮೆಂಟಲ್ ಏನು ಮಾಲಿನ್ಯ ಆಗನ್ನ ತಡೆಯತಕ್ಕಂಥ ಒಂದು ಇದು ಅದಕ್ಕೆ ಒತ್ತು ಕೊಡಲು ಹೆವಿ ಕೈಗಾರಿಕೆ ಇಲಾಖೆ 24 ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳಲ್ಲಿ 62 ನಗರಗಳಲ್ಲಿ 2030 ಚಾರ್ಜಿಂಗ್ ಕೇಂದ್ರಗಳನ್ನು FAME India ಯೋಜನೆ ಹಂತ 2 ಅಡಿಯಲ್ಲಿ ಮಂಜೂರು ಮಾಡಲಾಗಿದೆ. ಆಯ್ತಾ, ಈ ಒಂದು ಮಿನಿಸ್ಟ್ರಿ ಆರ್ಡರಲ್ಲಿ ಏನು ಈ ಚಾರ್ಜಿಂಗ್ ಸ್ಟೇಷನ್ಸ್ನ ಮಂಜೂರು ಮಾಡಿದ್ದಾರೆ. ಇದನ್ನು ಫೇಮ್ ಇಂಡಿಯಾ 2 ಅಂತ ಹೇಳ್ತಾರೆ. ಏನಕ್ಕೆ ಇದಕ್ಕೆ ಫೇಮ್ ಇಂಡಿಯಾ 2 ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೋಡಿ, ಇದು ಮುಖ್ಯ ಉದ್ದೇಶ ಏನು, ಎಲೆಕ್ಟ್ರಿಕ್ ಆಫ್ ಪಬ್ಲಿಕ್ ಆ್ಯಂಡ್ ಶೇರ್ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವಿತ್ ಮೋರ್ ಚಾರ್ಜಿಂಗ್ ಸ್ಟೇಷನ್ಸ್. ನೋಡಿ, ಚಾರ್ಜಿಂಗ್ ಸ್ಟೇಷನ್ಸ್ ಮಾಡಬೇಕು. ಎಂಕರೇಜಿಂಗ್ ವೆಹಿಕಲ್ ವಿತ್ ಅಡ್ವಾನ್ಸ್ ಟೆಕ್ನಾಲಜಿ ಆ್ಯಂಡ್ ಬ್ಯಾಟ್ರೀಸ್. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಬ್ಯಾಟ್ರೀಸ್ನ ಅಳವಡಿಸ್ಕೊಳ್ಳೋಕೆ ಎಂಕರೇಜ್ ಮಾಡಬೇಕು. ಇದಕ್ಕೆಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ, ಸಬ್ಸಿಡೀಸ್ ಕೊಡಬೇಕು, ದುಡ್ಡನ್ನ ಒಂದು ಸಹಾಯ ಮಾಡಬೇಕಾಗುತ್ತೆ. ಇದು ಫೇಮ್ 2 ಅಂಡರ್ ಬರ್ತಕ್ಕಂಥದ್ದು, ಆಯಿತಾ. ಸೊ ಫೇಮ್ 2 ಯೋಜನೆ ಪ್ರಮುಖ ಲಕ್ಷಣ ಏನಂದ್ರೆ, ವಿದ್ಯುತ್ ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ವಾಣಿಜ್ಯ ಪಡೆಗಳು ಅಂದರೆ ವಾಣಿಜ್ಯ ವೆಹಿಕಲ್ ಅಂತ ಏನಿದೆ, ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಏನು ಕೇಳ್ತೀವಿ, ಅಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಹೆಚ್ಚಿಸನ್ನ ಮಾಡಬೇಕು. ಅಂದರೆ ಏನು ಇವಾಗ ಗೂಡ್ಸ್ ಆ್ಯಂಡ್ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ, ದೊಡ್ಡ ದೊಡ್ಡ ವೆಹಿಕಲ್ಸು, ಅದು ಕೂಡ ಎಲೆಕ್ಟ್ರಿಕಲ್ ಬರಬೇಕು. ಆವಾಗ ಮಾತ್ರ ನಾವು ಈ ಒಂದು ಕಾರ್ಬೋಹೈಡ್ರೇಟೆಡ್ ರಿಲೇಟೆಡ್ ಏನು ನಾವು ಇಂಧನಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಅದನ್ನು ಕಮ್ಮಿ ಮಾಡ್ದಂಗೆ ಆಗುತ್ತೆ, ಪರಿಸರ ಮಾಲಿನ್ಯ ಕಮ್ಮಿ ಮಾಡ್ದಂಗೆ ಆಗುತ್ತೆ. ಸೊ ದಟ್ ನಮ್ಮ ಫಾರೆಸ್ಟ್ ರಿಸರ್ವ್ಸ್, ನೋಡಿ, ನಾವು ಒಂದು ಕಡೆ ನಾವೇನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಕಮ್ಮಿ ಮಾಡಿದ್ರೆ ನಮ್ಮ ಫಾರೆಸ್ಟ್ ರಿಸರ್ವ್ಸ್ ದುಡ್ಡು ಉಳಿಯುತ್ತೆ, ಇದರಲ್ಲಿ ಹೆಚ್ಚು ಹೋಗ್ತಾ ಇರತಕ್ಕಂಥದ್ದು ನಮ್ಮದು. ಆಗ ನಾವು ಬೇರೆ ದೇಶದ ಜೊತೆ ಏನು ನೆಗೆಟಿವಿಟಿ ಇರ್ತೀವಿ ಅದು ಕಮ್ಮಿ ಆಗುತ್ತೆ ಅಲ್ವಾ. ಇದು ನಮ್ಮ ಟೋಟಲ್ ಆಗಿ ನಮ್ಮ ಒಂದು ಆರ್ಥಿಕತೆಗೆ ಉತ್ತೇಜನ ಕೊಡೋಕ್ಕೆ ಮತ್ತು ಪರಿಸರ ಸಂರಕ್ಷಣೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ ಫೇಮ್ 2 ಗುರಿ ಏನು ಅಂದರೆ, 2022ರವರೆಗೆ 3 ವರ್ಷದವರೆಗೆ 10,000 ಕೋಟಿ ವಿನಿಯೋಗ ಮಾಡ್ತಾ ಇದೆ. ಸೊ ಇಲ್ಲಿ ಎಲೆಕ್ಟ್ರಿಕ್ ಬಸ್ಗಳು, ತ್ರಿಚಕ್ರ ವಾಹನಗಳು, 4 ಚಕ್ರ ವಾಹನಗಳು, ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸ್ತಕ್ಕಂಥದ್ದನ್ನ ವಾಹನಗಳನ್ನ ಸರ್ಕಾರ ಪ್ರೋತ್ಸಾಹ ನೀಡ್ತಾ ಇದೆ. ಅಂದರೆ ಇದನ್ನೆಲ್ಲ ಎಲೆಕ್ಟ್ರಿಕಲ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಬೇಕು ಅಂತೇಳಿ. ಸೊ ಇಲ್ಲಿ ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಬ್ಯಾಟ್ರೀಸ್ ಆಗಿರ್ಬೋದು, ಇನ್ಬಿಲ್ಡ್ ಪ್ಲಗ್ ಇನ್ ಹೈಬ್ರಿಡ್ ವಾಹನಗಳು, ಆಯಿತಾ. ಇನ್ಬಿಲ್ಟ್ ಅಂದರೆ ಎಲೆಕ್ಟ್ರಿಕಲ್ ಇನ್ಬಿಲ್ಟೇ ತಯಾರಾಗಬೇಕು. ಈಗ ಎಷ್ಟೊಂದು ಕಡೆ ಚಾರ್ಜಿಂಗ್ ಸ್ಟೇಷನ್ಸ್ ಇಲ್ಲ ಅಂದಾಗ ಏನು ಮಾಡಬೇಕು ಅಂದರೆ, ಎಮರ್ಜೆನ್ಸಿ ಪರ್ಪಸಲ್ಲಿ ಇನ್ಬಿಲ್ಟ್ ಎಲೆಕ್ಟ್ರಿಕ್ ಪ್ಲಗ್ ಇನ್ ಇರಬೇಕು. ಅಂದರೆ ಅಲ್ಲಿ ಒಂದು ಮೋಟ್ರ್ ಇರಬೇಕಾಗುತ್ತೆ, ಒಂದು ಬ್ಯಾಟ್ರಿ ಇರಬೇಕಾಗುತ್ತೆ. ಬ್ಯಾಟ್ರಿ ಇದ್ದೇ ಇರುತ್ತೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಜೊತೆಗೆ ಎಲೆಕ್ಟ್ರಿಕ್ ಮೋಟ್ರನ್ನು ಹೊಂದಿಸಿದಾಗ ಏನಾಗುತ್ತೆ, ಆ ಮೋಟ್ರನ್ನ ಆನ್ ಮಾಡಿದಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಪವರ್ ಚಾರ್ಜ್ ಆಗಬೇಕು. ಸೊ ಆಟೋಮೆಟಿಕ್ ಚಾರ್ಜ್ ಆಗಬೇಕು. ಈ ರೀತಿ ಸಮ್ ಕೈಂಡ್ ಆಫ್ ಟೆಕ್ನಾಲಜಿನ ಡೆವಲಪ್ ಮಾಡಬೇಕು. ಅಂದರೆ ಎಸ್ಪೆಷಲಿ ಫಾರ್ ಚಾರ್ಜಿಂಗ್ ಪರ್ಪಸ್ ಒಂದು, ಮತ್ತು ಇನ್ನೊಂದು ಎಲ್ಲ ರೀತಿ ವಾಹನಗಳನ್ನು ಮ್ಯಾನುಫ್ಯಾಕ್ಚರಿಂಗಿಗೆ ಅದನ್ನು ರೋಡ್ಗೆ ತರತಕ್ಕಂಥ ಒಂದು ಉದ್ದೇಶದಿಂದ ಫೇಮ್ 2 ಅಂತಕ್ಕಂಥ ಒಂದು ಹೊಸ ಒಂದು ಸ್ಟೇಜ್ನ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಫೈನ್, ನೆಕ್ಸ್ಟು ಇದರಲ್ಲಿ ನೋಡಿ, ಚಾರ್ಜಿಂಗ್ ಮೂಲ ಸೌಕರ್ಯವನ್ನು ಸುಧಾರಿಸಲು ಫೇಮ್ 2 ಯೋಜನೆ ಹೇಗೆ ಸಹಾಯ ಮಾಡುತ್ತೆ ಅಂದರೆ, ನೋಡಿ, ಇದು ಈ ಚಾರ್ಜಿಂಗ್ ಬಗ್ಗೆ. ಈಗ ಚಾರ್ಜಿಂಗ್ ಹೆಂಗೆ, ಈಗ ಚಾರ್ಜಿಂಗಿಗೆ ಅಪ್ರೂವ್ ಕೊಟ್ಟಿದೆ. ಇಲ್ಲಿ ಗೌರ್ಮೆಂಟ್ ಸಿಸ್ಟಮ್ಸ್ ಅವರು ಅದನ್ನ ಚಾರ್ಜಿಂಗ್ ಸ್ಟೇಷನ್ನ ತೆಗಿಬೋದು, ಅಥವಾ ಸಾರ್ವಜನಿಕ ವಲಯದವರು ಕೂಡ ತೆರಿಬೋದು. ಹೆಂಗೆ ಅಂತಂದರೆ, ಪ್ರತಿ ಎಲೆಕ್ಟ್ರಿಕ್ ಬಸ್ಗೆ ಒಂದು ನಿಧಾನ ಚಾರ್ಜಿಂಗ್ ಘಟಕ ಇರಬೇಕು, ಆಯಿತಾ. ಈಗ ಎಲೆಕ್ಟ್ರಿಕಲ್ ಬಸ್ಗಳನ್ನ ಕೇಸ್ ಅಂದರೆ ಗೌರ್ಮೆಂಟ್ ಬಸ್ಗಳಾದರೂ ಆಗಲಿ, ಅಲ್ಲಿ ಒಂದು ಈ 2 ರೀತಿ ಟೈಪ್ ಆಫ್ ಚಾರ್ಜಿಂಗ್ನ ಮಾಡಬೇಕು. ಒಂದು ನಿಧಾನವಾಗಿ ಚಾರ್ಜಿಂಗ್ ಆಗತಕ್ಕಂಥ ಘಟಕ, ಇನ್ನೊಂದು 10 ಎಲೆಕ್ಟ್ರಿಕ್ ಬಸ್ಗಳಿಗೆ ಒಂದು ವೇಗದ ಚಾರ್ಜಿಂಗ್ ನಿಲ್ದಾಣ. ಅಂದರೆ ಬೇಗ ಚಾರ್ಜ್ ಆಗ್ತಕ್ಕಂಥ, ಯಾಕಂದರೆ ಎಲ್ಲನೂ ಬೇಗ ಚಾರ್ಜ್ ಆಗಂಥ ಕೆಪಾಸಿಟಿ ನಾವು ಬಿಲ್ಡ್ ಮಾಡೋಕ್ಕೋದ್ರೆ ಪವರ್ ಒಟ್ಟಿಗೆ ಜಾಸ್ತಿ ಬೇಕಾಗುತ್ತೆ. ಜೊತೆಗೆ ಅದರ ಕಾಸ್ಟ್ ಆಫ್ ಆ ಸ್ಟೇಷನ್ ಬಿಲ್ಡ್ ಮಾಡೋಕ್ಕೆ ತುಂಬ ಜಾಸ್ತಿ ಆಗುತ್ತೆ ಅಲ್ವಾ, ಚಾರ್ಜಿಂಗ್ ಸ್ಟೇಷನ್. ಅದರಿಂದ 10 ನಾವು ನಾರ್ಮಲ್ ಚಾರ್ಜಿಂಗ್ ಆದರೆ ಒಂದು ಅತಿ ಹೆಚ್ಚು ಚಾರ್ಜಿಂಗ್ ಇರ್ತಕ್ಕಂಥ ವ್ಯವಸ್ಥೆನ ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಫ್ಯಾಂಟೋಗ್ರಾಫ್ ಚಾರ್ಜಿಂಗ್, ಫ್ಲ್ಯಾಶ್ ಚಾರ್ಜಿಂಗ್ ಅಂತ ಮುಖಾಂತರ, ಅಂದರೆ ಇದೊಂದು ಟೆಕ್ನಾಲಜಿ, ಅದನ್ನು ಯೂಸ್ ಮಾಡಿ ಚಾರ್ಜ್ ಮಾಡ್ತಕ್ಕಂಥದ್ದು. ಸೊ ಇದನ್ನು ಏನು ಬೇಕೋ ಅದನ್ನು ಈ ಫೇಮ್ 2 ಅಡಿಯಲ್ಲಿ ಒದಗಿಸ್ಕೊಡ್ತದೆ. ಸೊ ಇದು ಏನಾಗುತ್ತೆ ಅಂತಂದರೆ, ಮೂಲಸೌಕರ್ಯ ನವೀಕರಿಸಬಹುದಾದ ಇಂಧನ ಮತ್ತು ಮೂಲಗಳ ಪರಸ್ಪರ ಸಂಪರ್ಕವನ್ನು ಉದ್ದೇಶಿಸುತ್ತದೆ. ಅಂದರೆ ಏನು, ನಾವು ರಿನ್ಯೂಬಲ್ ಎನರ್ಜಿ ಸೋರ್ಸಸ್ ಮೇಲೆ ಡಿಪೆಂಡ್ ಆಗಬೇಕು ಅಂತ ಇದ್ದೀವಿ, ಅದಕ್ಕೆ ಇದು ಉತ್ತೇಜನ ಕೊಡೋಂಗೂ ಕೂಡ ಆಗ್ತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್. ಮತ್ತು ಇಲ್ಲಿ ನಿಮಗೆ ಸಬ್ಸಿಡಿ ಕೂಡ ಕೊಡ್ತಾರೆ. ಈಗ ಪ್ರೈವೇಟ್ ಅವ್ರು ಯಾರು ಇದಂತ ತರ್ತಾರೆ ಅಂತಂದರೆ, ಅವ್ರಿಗೆ ಇದಕ್ಕೆ ಸ್ಥಾಪನೆ ಮಾಡೋಕ್ಕೆ ಸ್ಟೇಷನ್ಸ್ಗೆ ಅವ್ರಿಗೆ ಸಬ್ಸಿಡೀಸ್ ಕೂಡ ಇರ್ತವೆ. ಅಂದರೆ ರೇಟ್ಸ್ ಅವ್ರಿಗೆ ಟ್ಯಾಕ್ಸ್ಗಳು ಸಬ್ಸಿಡಿ ಕೊಡೋದಾಗಲಿ, ಬೇರೆ ರೀತಿ ಈಸಿ ಕನೆಕ್ಟಿವಿಟಿ ಕೊಡೋದಾಗಲಿ, ಈ ರೀತಿ ಲ್ಯಾಂಡ್ ಸಬ್ಸಿಡಿ ಕೊಡೋದಾಗಲಿ. ಸೊ ಇದೆಲ್ಲ ಫೇಮ್ 2 ಅಡಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ಫೈನ್. ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಲ್ಲಿ ಇರ್ತಕ್ಕಂಥ ಒಂದು ಸ್ಕೀಮ್ ತೊಗೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನಿದೆ ಸ್ಕೀಮ್ಸ್ ಸ್ನೇಹಿತರೆ, ಎಲ್ಲ ಇಂಪಾರ್ಟೆಂಟ್ ಸ್ಕೀಮ್ಸು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ಸ್ನ ತೊಗೊಂಡಿರ್ತಕ್ಕಂಥದ್ದು. ಓಕೆ, ಸೊ ಈ ಒಂದು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್, ಒಂದು ಯೋಜನೆ. ಸೊ ಈ ರಾಷ್ಟ್ರೀಯ ಗೋಕುಲ್ ಮಿಷನ್ನ ಯೋಜನೆಯ ಮುಖ್ಯ ಉದ್ದೇಶ ಏನು, ಇದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಓಕೆ, ಫೈನ್. ಇದ್ರ ಬಗ್ಗೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಏನು ಹೇಳುತ್ತೆ ಗೊತ್ತಾ, ಇದು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಗೋವುಗಳ ತಳಿನ ಅಭಿವೃದ್ಧಿ ಮಾಡಬೇಕು ಮತ್ತು ಡೈರಿ ಪ್ರಾಡಕ್ಟ್ಸ್. ನೋಡಿ, ಡೈರೆಕ್ಟ್ ಕ್ವಶನ್ಸ್ ನಿಮಗೆ ಹಂಗೆ ಕೇಳೋದು, ಇದರ ಉದ್ದೇಶ ಏನು ಅಂದಾಗ, ನೋಡಿ, ಇದನ್ನು ಎಲ್ಲ ಒಂದು ಮಿಷನ್ನಲ್ಲೂ ನಾನು ಏನೇನು ಹೇಳಿದ್ದೀನಿ ಅದು ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ಮಿಷನಲ್ಲಿ ಏನಿದೆ, ಇದನ್ನು ಸ್ಥಳೀಯ ಗೋವಿನ ತಳಿನ ಅಭಿವೃದ್ಧಿ ಮಾಡೋಕ್ಕೆ ಮತ್ತು ಡೈರಿ ಪ್ರಾಡಕ್ಟ್ಸ್ನ ಅಭಿವೃದ್ಧಿ ಮಾಡೋಕ್ಕಿರೋದು ಅಂತ ಕೊಡ್ತಾರೆ. ಆಪ್ಷನಲ್ಲಿ ನಿಮಗೆ ಈ ಎರಡು ಕರೆಕ್ಟು, ಎರಡರಲ್ಲಿ ಒಂದು ಕೊಟ್ಟರೆ ಅದನ್ನು ಟಿಕ್ ಮಾಡಬೇಕು. ಎರಡು ಕೊಟ್ಟರೆ ನಿಮ್ಗೆ ಆಪ್ಷನ್ ಇರುತ್ತೆ 1 and 2 ಕರೆಕ್ಟ್, 2 and 3 ಕರೆಕ್ಟ್ ಅಂತ ಇರುತ್ತೆ. ಸೊ ಇದು ಎರಡು ಯಾವ್ದು ಆಪ್ಷನ್ ಕರೆಕ್ಟ್ ಇರುತ್ತೆ ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಮತ್ತು ಒಂದೊಂದು ಕಡೆ ಏನು ಮಾಡ್ತಾರೆ ಗೊತ್ತಾ, ಈ ಎರಡು ಆಪ್ಷನ್ ಕೊಟ್ಟು ಇದು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಅಡಿಯಲ್ಲಿ ಬರುತ್ತೆ ಅಂತ ಹಾಕ್ತಾರೆ. ಸೊ 4ನೇ ಆಪ್ಷನಲ್ಲಿ ಮೇಲಿನ ಎಲ್ಲವೂ ಅಂತ ಹಾಕ್ತಾರೆ. ಆವಾಗ ಈ ಮೇಲಿನ ಎಲ್ಲವೂ ಕರೆಕ್ಟ್ ಆಗುತ್ತೆ. ಸೊ ಅದರಿಂದ ಈ ರೀತಿ ಕ್ವಶನ್ಸ್ ಬರುತ್ತೆ. ಇದನ್ನು ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಫೈನ್. ಸೊ ಈ ಒಂದು ಅಡಿಯಲ್ಲಿ ಸ್ಥಳೀಯ ಗೋವಿನ ತಳಿ ಸಂರಕ್ಷಿಸಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು, ಡೈರಿ ಅಭಿವೃದ್ಧಿಗಳನ್ನು ಪಡಿಸ್ತಕ್ಕಂಥ ಪ್ರಾಡಕ್ಟ್ಸ್ನ ಒಂದು ಇದನ್ನು ತಂದಿರತಕ್ಕಂಥ ಉದ್ದೇಶ. ಮತ್ತು ಸ್ಥಳೀಯ ಅಭಿವೃದ್ಧಿ ತಳಿಗಳನ್ನ ಹೆಂಗೆ ಮಾಡ್ತೀರಾ, ಅಭಿವೃದ್ಧಿ ಪಡಿಸೋದು ಹೆಂಗೆ ಅಂದರೆ, ಈಗೇನು ಗಿರ್ ಆಗಿರ್ಬೋದು, ಸಾಹಿಲ್ ಆಗಿರ್ಬೋದು, ರತಿ, ಡಿಯೋನಿ, ತಾರ್ ಪಾರ್ಕರ್, ಕೆಂಪು ಸಿಂಧಿಯಾ ಅಂತಕ್ಕಂಥ ಒಳ್ಳೊಳ್ಳೆ ತಳಿಗಳನ್ನು ನಾವು ಸಂರಕ್ಷಣೆ ಇಟ್ಕೊಳ್ತಕ್ಕಂಥ, ಇದಕ್ಕೆ ಗೋಕುಲ್ ಗ್ರಾಮ ಅಂತ ಬರುತ್ತೆ. ಸೊ ಅದನ್ನು ತಗೋತೀನಿ, ಇದನ್ನು ಹೇಳ್ಬಿಟ್ಟು ನೆಕ್ಸ್ಟ್ ಅದನ್ನು ತಗೋತೀನಿ. ಸೊ ಇಲ್ಲಿ ಏನು ಅಂದರೆ, ಈ ಸ್ಥಳೀಯವಾಗಿ ನಮ್ಮ ಒಂದು ಇಂಡಿಜಿನಸ್ ಅಂದರೆ ಆ ಒಂದು ರಾಜ್ಯದಲ್ಲಿ ಏನು ಸ್ಥಳೀಯವಾಗಿದೆ ಅಥವಾ ನಮ್ಮ ಭಾರತದಲ್ಲಿ ಸ್ಥಳೀಯವಾಗಿರ್ತಕ್ಕಂಥದ್ದನ್ನ ಎಲ್ಲೆಲ್ಲಿ ಸಂರಕ್ಷಣೆ ಇಡಬೇಕು ಅಲ್ಲಿಟ್ಟು ಅದರ ಒಂದು ಏನಿರುತ್ತೆ ಸೆಮೆನ್ಸ್ಗಳನ್ನ ತಗೊಂಡು ಹೈಟೆಕ್ ಬುಲ್ಗಳನ್ನ ಯೂಸ್ ಮಾಡಿಕೊಂಡು, ಈಗ ಯಾವ್ದಾರೋ ಸ್ಥಳೀಯವಲ್ಲದ ಅಂತಂದರೆ ಅಪರಿಚಿತ ಜಾನುವಾರುಗಳಿರ್ತವೆ ನೋಡಿ, ಅಂದರೆ ಯಾವುದೋ ಒಂದು ಇಂಪಾರ್ಟೆಂಟ್ ತಳಿ ಇರಲ್ಲ, ಅದು ಬೇರೆ ಜಾನುವಾರುಗಳು, ನಾವು ಅದನ್ನು ಯಾವುದು ಅಂತ ಕಂಡುಹಿಡಿಯೋಕ್ಕಾಗಿರಲ್ಲ ಅಂಥ ಜಾನುವಾರುಗಳನ್ನ ನವೀಕರಿಸ್ತಕ್ಕಂಥದ್ದು ಹೆಂಗೆ. ಇದರ ಒಂದು ಏನು ನಾನು ನಿಮಗೆ ಸೆಮೆನ್ ಅಂತ ಹೇಳಿದೆ, ಅದರ ಒಂದು ವೀರ್ಯಗಳನ್ನು ತೆಗೆದು ಆರ್ಟಿಫಿಷಿಯಲ್ ಆಗಿ ಇಂಜೆಕ್ಟ್ ಮಾಡಿ, ಸೊ ಈ ಇಲ್ಲಿಂದ ಉತ್ಪತ್ತಿಯಾಗಂಥ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಾವು ಹೈಬ್ರಿಡ್ ತಳಿಗಳನ್ನ ಅಂದರೆ ಮುಖ್ಯವಾಗಿ ಸ್ಥಳೀಯ ತಳಿಗಳನ್ನ ಅಭಿವೃದ್ಧಿ ಪಡಿಸಬೇಕು. ಎಲ್ಲಿ ನಮಗೆ ಅಪರಿಚಿತ ಜಾನುವಾರುಗಳಿರುತ್ತೆ ಅದನ್ನ ನವೀಕರಿಸೋಕೆ ಕೂಡ ಯೂಸ್ ಆಗುತ್ತೆ ಈ ತಳಿಗಳು ಒಂದು, ಆಯಿತಾ. ಫೈನ್. ಇಲ್ಲಿ ಅನುಷ್ಠಾನ ಹೆಂಗೆ ಮಾಡ್ತಾರೆ ಇದನ್ನು ಮತ್ತು ಗೋಕುಲ್ ಗ್ರಾಮ ಅಂದರೆ ಏನು, ಇದೆರಡು ವೆರಿ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗತ್ತೆ. ಸೊ ಗೋಕುಲ್ ಅನುಷ್ಠಾನ ಅಂತಂದ್ರೆ ಏನೂ ಇಲ್ಲ, ಇದು ಗೋಕುಲ್ ಮಿಷನ್ನ ರಾಜ್ಯ ಅನುಷ್ಠಾನ ಸಂಸ್ಥೆ, ಅಂದರೆ ನಮ್ಮ ಆ ಒಂದು ರಾಜ್ಯದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಮೇಲ್ವಿಚಾರಣಾ ರಾಜ್ಯ ಗೋಶಾಲಾ ಆಯೋಗ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು, ಗೋಶಾಲಾ ಆಯೋಗದ ಏನಿರುತ್ತೆ ರಾಜ್ಯದ್ದು ಇದರ ಮೇಲ್ವಿಚಾರಣೆ ನೋಡ್ತಕ್ಕಂಥದ್ದು. ಇದು ಸ್ಥಳೀಯ ಜಾನುವಾರು ಅಭಿವೃದ್ಧಿಯಲ್ಲಿ ಎಲ್ಲ ಏಜೆನ್ಸಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ ಈಗ ಗೋಶಾಲಾ ಅಂತ ಹೇಳಿದೆ, ಪ್ರೈವೇಟ್ ಗೋಶಾಲಾ ಏಜೆನ್ಸಿ ಆಗಿರ್ಬೋದು, ICAR ಆಗೋದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಆಗಿರ್ಬೋದು, NGOs ಆಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು, ಗೋಶಾಲೆಗಳಾಗಿರ್ಬೋದು, ಇವರೆಲ್ಲ ಮತ್ತು ವಿಶ್ವವಿದ್ಯಾಲಯ ಕಾಲೇಜುಗಳು ಭಾಗವಹಿಸಬಹುದು. ಸೊ ಎಲ್ಲ ಏಜೆನ್ಸಿಗಳು ಭಾಗವಹಿಸಿ ಈ ಪ್ಲಾಟ್ಫಾರ್ಮ್ನ ಅನುಷ್ಠಾನಗೊಳಿಸೋಕ್ಕೆ ಇದು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಮುಖಾಂತರ. ಓಕೆ. ಸೊ ಗೋಕುಲ್ ಗ್ರಾಮ ಅಂದರೆ ಏನು ಅಂದರೆ, ಈ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಈಗ ಅಭಿವೃದ್ಧಿ ಪಡಿಸಬೇಕು ಅಂದರೆ ಅದನ್ನು ಒಂದು ಗೋಕುಲ್ ಗ್ರಾಮ ಅಂತಕ್ಕಂಥ ಒಂದು ಸ್ಥಾಪನೆ ಮಾಡ್ತಾರೆ. ಕೇಂದ್ರ ಒಂದು ಸ್ಥಾಪನೆ ಮಾಡಬೇಕಾಗತ್ತೆ, ಕೇಂದ್ರ ಸರ್ಕಾರದ ಯೋಜನೆ ಅಡಿ. ಇಲ್ಲಿ ಏನಾಗುತ್ತೆ ಅಂದರೆ, ಸ್ಥಳೀಯ ಸಂತಾನೋತ್ಪತ್ತಿ ಪ್ರದೇಶಗಳ ಒಂದು ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬಜೆಟಲ್ಲೂ ಕೂಡ ಹೇಳಿದರು, ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಎಲ್ಲಿ ಗೋಕುಲ್ ಗ್ರಾಮನ ಫಸ್ಟು ನಾವು ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ದಯವಿಟ್ಟು ಅದು ಎಲ್ಲಿ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಹಸುಗಳನ್ನ ಆಗಿರ್ಬೋದು, ಗೋವುಗಳನ್ನ ತೆಗೆದು ಸಂರಕ್ಷಣೆ ಇಡ್ತಾರೆ. ಜೊತೆಗೆ ನಗರದ ಪ್ರದೇಶದಲ್ಲಿ ನಗರ ದನಗಳನ್ನು ವಾಸಿಸುವ ಮಹಾನಗರದ ಬಳಿ ಇದನ್ನ ಎಸ್ಟಾಬ್ಲಿಷ್ ಮಾಡೋದು. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ, ಸ್ಥಳೀಯ ಸಂತಾನೋತ್ಪತ್ತಿ ಪ್ರದೇಶ ಎಲ್ಲಿ ಆಗಿರುತ್ತೆ ಒಂದು ಅಲ್ಲಿ, ಮತ್ತು ನಗರ ದನಗಳು ವಾಸಿಸುವ ಮಹಾನಗರಗಳ ಬಳಿ ಇದನ್ನ ಮಾಡ್ತಾರೆ. ಯಾಕಂದರೆ ಈಸಿ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಬೇಕು ಅಂತೇಳಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಸಂತಾನೋತ್ಪತ್ತಿ ಒಂದೇ ಅಲ್ಲ, ಮತ್ತು ರೈತರಿಗೆ ಅನುವಂಶೀಯವಾಗಿ ಏನಾದ್ರು ಕಾಯಿಲೆಗಳಿದ್ದರೆ ರೈತರ ಹತ್ರ ಇರ್ತಕ್ಕಂಥ ಗೋವುಗಳಲ್ಲಿ ಮತ್ತು ಅವರ ಒಂದು ಗೋವುಗಳ ಒಂದು ಸಂತಾನೋತ್ಪತ್ತಿಗೆ ಏನು ಬೇಕು ತಳಿ ಅಭಿವೃದ್ಧಿಗೆ ಅದನ್ನೆಲ್ಲ ಈ ಒಂದು ಗೋಕುಲ್ ಗ್ರಾಮ ಮಿಷನ್ ಅಡಿ ಗೋಕುಲ್ ಗ್ರಾಮ ಅಂತ ಏನು ಸ್ಥಾಪನೆ ಮಾಡಿರ್ತಾರೆ ಅವರು ಒದಗಿಸ್ಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಏನು ತಿಳ್ಕೋಬೇಕು ಅಂದರೆ, ಇಲ್ಲಿ ತಳಿ ಒಂದೇ ಅಲ್ಲ, ಅದು ಹಾಲಿನ ಉತ್ಪಾದನೆ ನಿಮ್ಗೆ ಹೇಳಿದೆ, ಹೈನುಗಾರಿಕೆ ಹಾಲಿನ ಪ್ರಾಡಕ್ಟ್ಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡುತ್ತೆ ಅಂತೇಳಿ. ಸೊ ಅದ್ರದ್ದು ಒಂದೇ ಅಲ್ಲ, ಇಲ್ಲಿ ಮುಖ್ಯವಾಗಿ ನೋಡಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಆಪ್ಷನ್ ಹೆಂಗೆ ಕೊಡ್ತಾರೆ, ಇದು ಬರೀ ಹಾಲಿನ ಉತ್ಪಾದನೆ ಅಂದರೆ ಹೈನುಗಾರಿಕೆಗೆ ಏನೋ ಡೈರಿ ಪ್ರಾಡಕ್ಟ್ಸ್ಗೂ ಒಂದೇ ಅಲ್ಲ, ತಳಿಯು ಅಭಿವೃದ್ಧಿ ಒಂದೇ ಅಲ್ಲ, ಇಲ್ಲಿ 40%ಅಷ್ಟು ಅನುಪಯುಕ್ತ ಪ್ರಾಣಿಗಳನ್ನು ಕೂಡ ಸಾಕ್ತಾರೆ ನೋಡಿ. ಗೋಗ್ರಾಮ ಹಾಲು ಮತ್ತು ಅನುತ್ಪಾದಕ ಪ್ರಾಣಿಗಳನ್ನು ಕೂಡ 60:40 ಅನುಪಾತದಲ್ಲಿ ನಿರ್ವಹಿಸುತ್ತದೆ ನೋಡಿ, ವೆರಿ ಇಂಪಾರ್ಟೆಂಟು. ಅಂದರೆ ಈಗ ಅನುಪಯುಕ್ತ ಅಂದರೆ ಏನು, ಯಾದರೂ ಕಡಿಯಕ್ಕೆ ಕಳಿಸ್ತಾ ಇರ್ತಕ್ಕಂಥ ಕಸಾಯ ಖಾನೆಗೆ ಆಗಿರಬಹುದು ಅಥವಾ ಅದರಿಂದ ಉಪಯೋಗ ಇಲ್ಲ ಅಂದ್ರೂ ಕೂಡ ಆ ಗೋಕುಲ್ ಗ್ರಾಮದಲ್ಲಿ ಅದನ್ನು ಸಾಕ್ತಾರೆ. ಸೊ ಅದ್ರ ಸಾಕಬೇಕಂದ್ರೆ ಏನು ಮಾಡಬೇಕು, ಅದು 60:40 ಅಡಿಲಿ ಅಂದರೆ 60 ನಿಮಗೆ ಈಗ 100 ಇದ್ದರೆ ಅದರಲ್ಲಿ 60ರಷ್ಟು ಈಗ 1000 ಪ್ರಾಣಿಗಳು ನಿರ್ವಹಿಸೋ ಸಾಮರ್ಥ್ಯವನ್ನು ಅವರು ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ 600 60% ಅಂದರೆ 600ರಷ್ಟು ನಿಮಗೆ ಹಾಲು ಕೊಡ್ತಕ್ಕಂಥ ಒಳ್ಳೆಯ ಉತ್ಪಾದನೆ ಮಾಡ್ತಕ್ಕಂಥ ತಳಿ ಇದ್ದರೆ ಇನ್ನು 40% ಅನುತ್ಪಾದಕ ಪ್ರಾಣಿಗಳಿರ್ತವೆ. ಸೊ ಇದನ್ನು ಅವರು ಕೂಡ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಒಂದು. ಮತ್ತು ಇಲ್ಲಿ ಗೋಕುಲ್ ಗ್ರಾಮದಲ್ಲಿ ಏನಾಗುತ್ತೆ, ಅವ್ರದ್ದೇ ಆದ ಒಂದು ಮೇವಿನ ಉತ್ಪಾದನೆಗಳನ್ನು ಮಾಡ್ತಾರೆ ಯಾವುದೇ ಜಾಗದಲ್ಲಿ, ಅಂದರೆ ಅದಕ್ಕೇನು ಮೇವು ಬೇಕೋ ಅದನ್ನು ಅವರೇ ಬೆಳೀತಕ್ಕಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ A2 A1 ಅಂತಿದೆ, ಇದನ್ನು ಇಲ್ಲೇ ಓದ್ಕೋಬೋದು. A1 ಅಂತಕ್ಕಂಥ ಹಸುಲಿ ಏನಾಗುತ್ತೆ ಅಂದರೆ ಇಲ್ಲಿ ಕ್ಯಾಸಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಇರುತ್ತಲ್ಲ, ಅದು A1 ಹಾಲಿನಲ್ಲಿ ಇರುತ್ತೆ, A2 ಅದು ಇರಲ್ಲ, ಅದನ್ನ A2 ಹಾಲು ಅಂತ ಹೇಳ್ತೀವಿ, A2 ಮಿಲ್ಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ A2 ಹಾಲಿನ ಮಾರಾಟದ ಆರ್ಥಿಕ ಸಂಪನ್ಮೂಲಗಳನ್ನು ಏನು ಬೇಕೋ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಕೂಡ ಇದರ ಅಡಿ ಇದೆ. ಜೊತೆಗೆ ಇನ್ನೂ ವೆರಿ ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ, ಈಗ ಅಲ್ಲಿ ಮೇವು ಸಿಗುತ್ತೆ, ಮತ್ತು ಈ ಒಂದು ಇದರಿಂದ ಏನಾಗುತ್ತೆ ಸಗಣಿ ಸಿಗುತ್ತೆ, ಅದನ್ನ ತಿಪ್ಪೆ ರೀತಿ ಮಾಡಿ ಅಲ್ಲಿ ಒಂದು ವರ್ಮಿ ಕಾಂಪೋಸ್ಟ್ ಗೊಬ್ಬರ ಮಾಡ್ಬೋದು, ವರ್ಮಿ ಮಿಶ್ರ ಗೊಬ್ಬರ ತಯಾರಿಕೆ ಕೂಡ ಮಾಡ್ತಾರೆ, ಸಾವಯವ ಗೊಬ್ಬರ ತಯಾರಿಕೆ ಕೂಡ ಮಾಡ್ತಾರೆ, ಮತ್ತು ಮೂತ್ರ ಅಂತಂದರೆ ಏನು ಮೂತ್ರ ಬಟ್ಟೆ ಇಳಿಸೋಕೆ ಮಾಡ್ತಾರೆ. ಅಂದರೆ ಇದ್ರ ಪ್ರಾಡಕ್ಟ್ಸ್ ಏನಿದೆ ಅದನ್ನೆಲ್ಲ ಉತ್ಪತ್ತಿ ಮಾಡ್ತಾರೆ, ಪ್ರಾಣಿಗಳ ಉತ್ಪನ್ನಗಳ ಮಾರಾಟ ಮಾಡ್ತಕ್ಕಂಥದ್ದು. ಜೊತೆಗೆ ಈ ಗೋಬರ್ ಗ್ಯಾಸ್ ಅಂತ ಕರಿತೀವಿ, ಜೈವಿಕ ಅನಿಲಗಳ ವಿದ್ಯುತ್ ಉತ್ಪಾದನೆ, ಇದೆಲ್ಲ ಗೋಕುಲ್ ಗ್ರಾಮದಲ್ಲಿ ನಡೀತಕ್ಕಂಥದ್ದು. ಸೊ ಬರೀ ನಿಮಗೆ ಆಪ್ಷನಲ್ಲಿ ನಿಮಗೆ ಏನು ಎಕ್ಸಾಮಲ್ಲಿ ಕೇಳ್ತಾರೆ ಅಲ್ಲಿ ಇದು ಕೂಡ ಇದ್ದರೆ ಇದನ್ನು ಕೂಡ ಸರಿ. ಓಕೆ, ನೀವು ಬರೀ ಡೈರಿ ಪ್ರಾಡಕ್ಟ್ಸ್ ಮತ್ತು ತಳಿ ಅಭಿವೃದ್ಧಿ ಒಂದೇ ಅಲ್ಲ, ಅಲ್ಲಿರ್ತಕ್ಕಂಥ ಉತ್ಪನ್ನಗಳನ್ನು ಅಭಿವೃದ್ಧಿ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದು, ಜೊತೆಗೆ ಗೊಬ್ಬರಗಳು ಸಾವಯವ ಗೊಬ್ಬರಗಳನ್ನು ತಯಾರಿಸ್ತಕ್ಕಂಥದ್ದು ಕೂಡ ಈ ಒಂದು ಮಿಷನ್ ಅಡಿಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಫೈನ್. ಸೊ ನೆಕ್ಸ್ಟ್ ಸ್ಕೀಮ್ ನೋಡಿ, ಉಡಾನ್ ಸ್ಕೀಮ್. ಇದು ನಾಗರಿಕ ವಿಮಾನಯಾನ ಸಚಿವಾಲಯದಲ್ಲಿ ಇರ್ತಕ್ಕಂಥದ್ದು. ಸೊ ಉಡಾನ್ ಏನಕ್ಕೆ ತೊಗೊಂಡೆ ಅಂತಂದರೆ, ಇಲ್ಲಿ ಉಡಾನ್ phase 2 2019 ಮತ್ತು 2020 ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಅದರಿಂದ ಇದನ್ನು ತೊಗೊಂಡಿರ್ತಕ್ಕಂಥದ್ದು. ಏಪ್ರಿಲ್ 17 2017 ಇದು ಪ್ರಾರಂಭ ಆಗಿದ್ದು. ಫಸ್ಟು ಉಡಾನ್ನ ಬಗ್ಗೆ ಮಾತಾಡೋಣ. ಉಡಾನ್ phase 2 ಏನಿಲ್ಲ, ಇನ್ನೊಂದಷ್ಟು ನಾರ್ತ್ ಈಸ್ಟ್ ಸ್ಟೇಟ್ಸು ಮತ್ತು ಬೇರೆ ಪ್ರದೇಶಗಳನ್ನ ಇದರಲ್ಲಿ ಆಯ್ಕೆ ಮಾಡ್ಕೊಂಡಿದೆ ಸರ್ಕಾರ, ಕೇಂದ್ರ ಸರ್ಕಾರ. ಸೊ ಉಡಾನ್ ಬಗ್ಗೆ ಹೇಳೋದಾದರೆ ಇದು ಯಾವುದ್ರ ಬಗ್ಗೆ ಹೇಳುತ್ತೆ ಅಂತಂದರೆ ನೋಡಿ, 2017 ಪ್ರಾರಂಭ ಆದ ಉಡಾನ್ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಆಗಿದ್ದು, ಅಸುರಕ್ಷಿತ ಮಾರ್ಗ ಎಲ್ಲಿ ಅಂಡರ್ ಡೆವಲಪ್ಡ್ ಇರುತ್ತಲ್ಲ ಆ ಮಾರ್ಗನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ಮತ್ತು ಈ ಸೆಕೆಂಡರಿ ಸಿಟೀಸ್ ಅಂತ ಏನು ಕರಿತೀವಿ, ಮತ್ತು ಎಲ್ಲಿ ಈಗ ನಾರ್ತ್ ಈಸ್ಟ್ ಏರಿಯಾ ಆಗಿರ್ಬೋದು, ಈಶಾನ್ಯ ಭಾರತ, ಅಲ್ಲಿ ಎಲ್ಲಿ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ, ಅಸುರಕ್ಷಿತವಾಗಿರುತ್ತೆ, ಅಲ್ಲಿ ಇದನ್ನು ಯುಟಿಲೈಸ್ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಏನೋ ಒಂದು ವಿಮಾನಯಾನ ಮಾಡಲಿ ಅಂತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶ. ಜನಸಾಮಾನ್ಯರಿಗೂ ಕೂಡ ಕೈಗೆಟುಕುವಂಥ ಹಾರಾಟವನ್ನು ಉತ್ತೇಜಿಸಲು ಇದನ್ನು ತಂದಿರತಕ್ಕಂಥದ್ದು. ಈ ಉಡಾನ್ ಯೋಜನೆ ರಾಷ್ಟ್ರೀಯ ನಾಗರಿಕ ವಿಮಾನಯಾನ ನೀತಿಯ ಪ್ರಮುಖ ಅಂಶ ಆಗಿದೆ. ಸೊ ಇದು ಜೂನ್ 2016 ಪ್ರಾರಂಭ ಆಗಿದ್ದು, ಯಾವುದೋ ರಾಷ್ಟ್ರೀಯ ನಾಗರಿಕ ವಿಮಾನ ನೀತಿ ಅಂತಕ್ಕಂಥದ್ದು, ಆದರೆ ಉಡಾನ್ ಸ್ಥಾಪನೆ ಆಗಿದ್ದು ಈ ಒಂದು ಅಡಿಯಲ್ಲಿ 2017 ಸ್ಥಾಪನೆ ಮಾಡ್ತಾರೆ. ಸೊ ಈ ಉಡಾನ್ phase 2 ಏನಿದೆ, ಇಲ್ಲಿ ಇನ್ನೂ ಜಾಸ್ತಿ ಉತ್ತೇಜನ ಕೊಡಬೇಕು, end to end ಕನೆಕ್ಟಿವಿಟಿ ಮಾಡಬೇಕು, ನಮ್ಮ ಕಂಪ್ಲೀಟ್ ಭಾರತವನ್ನು ಒಂದು ಉಡಾನ್ ಯೋಜನೆ ಅಡಿ ಕನೆಕ್ಟಿವಿಟಿ ಮಾಡಬೇಕು ಅಂತೇಳಿ. ಉಡಾನ್ ಅಂದರೆ ಫುಲ್ ಫಾರ್ಮ್ ಏನು, ಉಡೇ ದೇಶ ಕಾ ಆಮ್ ನಾಗರಿಕ್ ಅಂತ ಹೇಳಿ, ಉಡೇ ದೇಶ ಕಾ ಆಮ್ ನಾಗರಿಕ್, ಉಡೇ ದೇಶ ಕಾ ಆಮ್ ನಾಗರಿಕ್ ಅಂದರೆ ಎಲ್ಲರನ್ನೂ ಜನಸಾಮಾನ್ಯರಿಗೆ ಹಾರಾಟ ಮಾಡ್ತಕ್ಕಂಥ ಒಂದು ಮಾರ್ಗ. ಇಲ್ಲಿ ಇನ್ನು 8 ಹೊಸ ಮಾರ್ಗನ phase 2 ಅಂಡರಲ್ಲಿ ಮಾಡಿದ್ದಾರೆ, ಇದಕ್ಕೆ ನ್ಯೂಸಲ್ಲಿ ಇದ್ದಿದ್ದು ಅದಕ್ಕೆ. ಜೊತೆಗೆ 2 ಡಿಪಾರ್ಟ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ಗೂ ಕೂಡ 2 ಮಾರ್ಗವನ್ನು ಸೇರಿಸಿದ್ದಾರೆ. ಸೊ ಅದರಿಂದ ಇದು ನ್ಯೂಸಲ್ಲಿತ್ತು. ಸೊ ಇದರ ಯೋಜನೆಯ ಉದ್ದೇಶ ಏನು ಅಂದರೆ, ಅಗ್ಗದ ಮತ್ತು ಕೈಗೆಟುಕುವಂಥ ಒಂದು ವಿಮಾನಯಾನ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥದ್ದು ಒಂದು. ಮತ್ತು ಪ್ರಾದೇಶಿಕ ವಾಯು ಸಂಪರ್ಕದ ಕೈಗೆಟುಕು ಉತ್ತೇಜಿಸಲು ರೀಜನಲ್ ಕನೆಕ್ಟಿವಿಟಿ ಸಿಸ್ಟಮ್ ಏನಿದೆ RCS ಅಂತ ಏನು ಕರಿತೀವಿ, ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಈ ಯೋಜನೆ ಕಲಿಸ್ಬೇಕು ಅಂತೇಳಿ ಇದನ್ನು ತಂದಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈಗ ಈ ಏನು ಒಂದು ವಿಮಾನಯಾನ ಮಾಡ್ತಕ್ಕಂಥ ಸಂಸ್ಥೆಗಳಿರ್ತಲ್ಲ, ವಿಮಾನಗಳು ಯಾವ್ದಾದ್ರು ತಗೊಳ್ಳಿ, ಸ್ಪೈಸ್ ಜೆಟ್ ಆಗಲಿ ಅಥವಾ ನಿಮಗೆ ಏರ್ ಇಂಡಿಯಾ ಆಗಲಿ, ಇವ್ರಿಗೆ ಲಾಸ್ ಆಗುತ್ತೆ ಅಂತಂದಾಗ ಏನು ಮಾಡ್ತಾರೆ, ಸರ್ಕಾರ ಈ ಉಡಾನ್ ಅಡಿಯಲ್ಲಿ 400 ಕೋಟಿ ದುಡ್ಡನ್ನ ಬಿಡುಗಡೆ ಮಾಡಿದೆ. ಇಲ್ಲೇನಾಗುತ್ತೆ ಅಂದರೆ, ಅದಕ್ಕೆ ಏನು ಪರ್ಸೆಂಟೇಜ್ ಆಫ್ ಸೀಟ್ಸ್ ಇದೆಯಲ್ಲ, ಇಷ್ಟು % ಸೀಟ್ಸು ಸರ್ಕಾರ ಕೊಡುತ್ತೆ, ಕೇಂದ್ರ ಸರ್ಕಾರ. ಅಂದರೆ ಅಷ್ಟು % ಏನು ಸೀಟ್ಸು ಅದು ಕೇಂದ್ರ ಸರ್ಕಾರ ಕೊಡುತ್ತೆ. ಅಷ್ಟಲ್ಲದೆ ಇದಕ್ಕೆ ಬೇರೆ ಏನು ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಫ್ರೀ ಆಗಿರ್ಬೋದು, ಈ ಒಂದು ಬೇರೆ ಬೇರೆ end to end ಕನೆಕ್ಟಿವಿಟಿಗೆ ಹೊಸದಾಗಿ ಏನು ಈ ಪ್ರದೇಶನ ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅದು ಸರ್ಕಾರ ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಈಗ 20% ಕೇಂದ್ರ ಸರ್ಕಾರ ಕೊಟ್ಟರೆ 10% ರಾಜ್ಯ ಸರ್ಕಾರ ಕೊಡುತ್ತೆ ಅಂದ್ರೆ ಒಂದಷ್ಟು ಡೀಸೆಲ್ ಗಳ ಅದಕ್ಕೆ ಬೇಕಾಗಿರತಕ್ಕಂತ ಏನೋ ಒಂದು ಆಯಿಲ್ಸ್ ಬೇಕಲ್ಲ ಅದಕ್ಕೆ ಬೇಕಾಗಿರತಕ್ಕಂತ ಪ್ರಾಡಕ್ಟ್ಸ್ ಏನು ಬೇಕೋ ಅದಕ್ಕೆಲ್ಲ ಕಮ್ಮಿ ದುಡ್ಡು ಕೊಡ್ತಕ್ಕಂತದಾಗಿರಬಹುದು ಮತ್ತೆ ಅವರು ಏನೋ ಖಾಲಿ ಹೋಗ್ತಾರೆ ಅಂದಾಗ ಇಷ್ಟು ಸೀಟ್ಸ್ ನ ಸರ್ಕಾರ ಬಿಲ್ಡ್ ಮಾಡೋದು ಈ ರೀತಿ ಸಬ್ಸಿಡಿಗಳನ್ನ ಕೊಡ್ತಕ್ಕಂತ ಸರ್ಕಾರ ಅದಕ್ಕೆ 400 ಕೋಟಿ ದುಡ್ಡನ್ನ ಎತ್ತಿಟ್ಟಿದೆ ಇದಕ್ಕೆ ಅಂತಾನೆ ಹೇಳಿ ಸೋ ಉಡಾನ್ ಯಾವ ಪರ್ಪಸ್ ಗೆ ಇರೋದು ಮತ್ತೆ ಯಾವ ಅಂಡರ್ ಯಾವ ಸಚಿವಾಲಯದ ಅಂಡರ್ ಇದೆ ಇಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್ ನೋಡಿ ಯಾವ ಸಚಿವಾಲಯದ ಅಂಡರ್ ಇದೆ ಇಷ್ಟು ತಿಳ್ಕೊಂಡ್ರೆ ದಟ್ಸ್ ಮೋರ್ ದನ್ ಎನಫ್ ನೋಡಿ ಗಿವಿಂಗ್ ವಿಂಗ್ಸ್ ಟು ಎವರಿ ಇಂಡಿಯನ್ ಅಂತಕ್ಕಂಥದ್ದು ಅದರ ಸ್ಲೋಗನ್ ಇದು ಕೂಡ ತಿಳ್ಕೊಂಡಿರಿ ಸೋ ಇದು ಪ್ರಮುಖವಾಗಿರ್ತಕ್ಕಂಥ ಸ್ನೇಹಿತರೆ ಸೋ ಇದ್ರ ಹಿಂದದ್ದು ಬೇಕು ಅಂದ್ರೆ ನನ್ನ ಪ್ಲೇಲಿಸ್ಟ್ ಕೂಡ ಇದೆ ಅಲ್ಲ ರೆಫರ್ ಮಾಡಿ ಅಲ್ಲಿ ಸಿಗತಕ್ಕಂಥ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದರದ್ದು ಒಂದು ಲಿಂಕ್ ಕೂಡ ಪ್ರೊವೈಡ್ ಮಾಡೋಣ ಜೊತೆಗೆ ನಾನು ಕರ್ನಾಟಕ ಜಿಯೋಗ್ರಫಿ ಕೂಡ ವಿಡಿಯೋಸ್ ಕಂಪ್ಲೀಟ್ ಮಾಡಿದ್ದೀನಿ KPSC ರಿಲೇಟೆಡ್ ಎಕ್ಸಾಮ್ಸ್ಗೆ ವೆರಿ ಇಂಪಾರ್ಟೆಂಟು 5 ಪಾರ್ಟ್ ಇದೆ ಮತ್ತೆ ಭಾರತ ಜಿಯೋಗ್ರಫಿಯಲ್ಲಿ ವಾಯುಗೋಳ ಅಟ್ಮಾಸ್ಫಿಯರ್ ಅದು ಕಂಪ್ಲೀಟ್ ಮಾಡಿದ್ದೀನಿ ಒಟ್ಟು 7 ವಿಡಿಯೋಸ್ಗಳಿದೆ ಇದು ಕೂಡ ಸೆಪರೇಟ್ ಪ್ಲೇಲಿಸ್ಟ್ ಇದೆ ನೀವು ಆಕ್ಸೆಸ್ ಮಾಡಬಹುದು ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೇಸ್ ಇರತಕ್ಕಂತದ್ದು ಸೋ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಎನಿ ಎಕ್ಸಾಮ್ಸ್ಗೆ ಕೂಡ ನಿಮಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ